नारायणाय परिपूर्ण गुणार्णवाय विश्वोदय स्थितिलयो नियति प्रदाय ज्ञान प्रदाय विबुधा सुरसौख्य दुख सत्कारणाय वितताय नमो नमस्ते। यो विप्रलंब विपरीतमति प्रभूत वादान्यरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनंदतीर्थ मुनिवर्यमहं नारायणं सुरगुरुं जगतेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यमीशं वंदे भवघ्नमवासुरसिद्धवंद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये तपस्वाध्याय शुश्रूषा कृष्णपूजारतं मुनिं विश्वेशमिष्टदं वंदे परिव्राट् चक्रवर्तिनं स्वस्त्यस्तु सतां। हरि ओम। ಎರಡನೇ ಅಧ್ಯಾಯದ ವಾಕ್ಯೋದ್ಧಾರದ ಕೆಲವು ಮಾತುಗಳನ್ನು ನಾವು ನೋಡ್ತಾ ಬಂದ್ವಿ. ಅಂದರೆ ಇಡೀ ಮಹಾಭಾರತವನ್ನು, ಪುರಾಣಗಳನ್ನು ಅಥವಾ ಇನ್ನುಳಿದ ಯಾವುದೇ ವೈದಿಕ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಹಿಂದೆ ನಮಗಿರಬೇಕಾದ ತಳಹದಿ ಏನು, ಅಡಿಪಾಯ ಏನು, ಪೂರ್ತಿ ಬೇಸೇ ಇಲ್ಲದೆ ನಾವೊಂದು ಬಿಲ್ಡಿಂಗ್ ಕಟ್ಟಿದ್ರೆ ಅದರ ಪರಿಣಾಮ ದುಸ್ಥಿತಿ ಎಲ್ಲ ಆದ್ಮೇಲೆ ಗೊತ್ತಾದ್ರೆ ಕೆಳಗಡೆ ಸ್ಮಶಾನ ಇತ್ತು ಅಂತ, ನಾವು ಎಲ್ಲ ಮಾಡಿದ್ದು ವ್ಯರ್ಥ ಆಗುತ್ತೆ. ಹಾಗಾಗಿ ಅದಕ್ಕೆ ಪೂರ್ವ ಸಿದ್ಧತೆಯ ರೂಪದಲ್ಲಿ ಆಚಾರ್ಯರು ಅನೇಕ ಪುರಾಣಗಳ ಬೇರೆ ಬೇರೆ ಕಡೆ ವ್ಯಾಸರು ಕೊಟ್ಟ ಮಾತಿನ ಹೃದಯವನ್ನ ಇಲ್ಲಿ ಕೆಲವೊಂದು ಸರ್ತಿ ಅದು ಪ್ರತ್ಯೇಕವಾಗಿ ಬಂದಾಗ ಅದರ ಮಹತ್ವ ಗೊತ್ತಾಗುದಿಲ್ಲ. ಈಗ ನಾವು ಪರಮಾತ್ಮನೆ ಸತತಮೇಕರೂಪಿಣಿ ದಶರೂಪಿಣಿ ಶತಸಹಸ್ರ ರೂಪಿಣಿ ಅನ್ನುವ ಈ ಶ್ಲೋಕ ಮಧ್ಯ ವಿಜಯದಲ್ಲಿ ಬರುತ್ತೆ, ಎಲ್ಲರೂ ಸಾಮಾನ್ಯ ಅದನ್ನು ಹೇಳುತ್ತಾರೆ. ಆದ್ರೆ ಯಾವಾಗ ಅದರ ಹಿಂದಿನ ಪದ್ಯಗಳೆಲ್ಲವೂ ಮನಸ್ಸಿಗೆ ಬಂದ ಮೇಲೆ ಈ ಪದ್ಯವನ್ನು ಹೇಳುವಾಗ ಅದರಲ್ಲಿರುವ ಭಾವವೇ ಬೇರೆ ಆಗುತ್ತೆ. ಯಾಕೆಂದ್ರೆ ಅದರ ಹಿಂದೆ ಆಚಾರ್ಯ ಮಧ್ವರು ವೇದವ್ಯಾಸರ ಜೊತೆಗೆ ವೇದವ್ಯಾಸರದ್ದೇ ಇನ್ನೊಂದು ರೂಪವಾದ ನಾರಾಯಣನ ಆಶ್ರಮಕ್ಕೆ ಹೋಗ್ತಾರೆ. ನರನಾರಾಯಣ ಪರ್ವತ ಅಂತ ನಾವು ಬದರಿಯಲ್ಲಿ ನಾರಾಯಣ ದರ್ಶನಕ್ಕೆ ಹೋಗುವಾಗ ಎದುರುಗಡೆ ಅವರು ನೈವೇದ್ಯ ಅಂತ ಮಾಡುವಾಗ ಎದುರುಗಡೆ ಪರ್ವತ ತೋರಿಸಿ ಅದಕ್ಕೇನೆ ನಿವೇದನೆ ಮಾಡುತ್ತಾರೆ, ಪರ್ವತದ ರೂಪದಲ್ಲಿಯೇ ನಾರಾಯಣ ನೆಲೆಸಿದ್ದಾನೆ ಅಂತ. ಅಂತಹ ಪರ್ವತಕ್ಕೆ ಆಚಾರ್ಯರನ್ನ ಕರ್ಕೊಂಡು ಹೋದಾಗ ಆಚಾರ್ಯರು ಆ ನಾರಾಯಣ ರೂಪದಲ್ಲಿಯೇ ಜಗತ್ತಿನ ಎಲ್ಲ ಉಳಿದ ನಿಯಾಮಕವಾದಂತಹ ಅವತಾರ ರೂಪಗಳನ್ನ ಅನುಸಂಧಾನ ಮಾಡುತ್ತಾರೆ. ನಾರಾಯಣನ ರೂಪದಲ್ಲೇ ಅಲ್ಲಿಯ ತನಕ ಬಂದ ಮತ್ಸ್ಯ, ಕೂರ್ಮ, ವರಾಹ, ನೃಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಹಂಸ, ತಾಪಸ, ದತ್ತಾತ್ರೇಯ, ಕಪಿಲ, ಸನತ್ ಕುಮಾರ, ಹೀಗೆ ನೂರಾರು ರೂಪಗಳನ್ನ ಅಲ್ಲಿಯೇ ಚಿಂತನೆ ಮಾಡಿ ಕೊನೆಗೆ ಎಲ್ಲ ಒಂದು ರೀತಿಯ ಹಂತದ ಉಪಾಸನೆಯನ್ನು ಮುಗಿಸಿ ಈ ಶ್ಲೋಕವನ್ನ ಹೇಳುತ್ತಾರೆ. ಅಂದ್ರೆ ಹಾಗೆ ಹೇಳಿದಾಗ ಎಲ್ಲ ಕಡೆ ನೆಲೆಸಿದ ಭಗವಂತ ಒಬ್ಬನೇ, ಸತತಂ ಏಕರೂಪಿಣಿ. ಎಷ್ಟು ರೂಪಗಳಲ್ಲಿ ಅವನು ಬಂದು ನಿಂತರು ಅವನು ಒಬ್ಬನೇ ಇರುವುದು. ಈಚೆಯಿಂದ ವೇದವ್ಯಾಸರಾಗಿ ಪರಾಶರನ ಮಗನಾಗಿ ಕಂಡ್ರೆ, ಆಚೆಯಿಂದ ನಾರಾಯಣನಾಗಿ ಯಮಧರ್ಮನ ಮಗನಾಗಿ ಕಂಡ್ರೆ, ಅದು ಸ್ಥಾನದ ಅಥವಾ ಯಾವುದೋ ಒಂದು ಪರ್ಪಸ್ನ ವ್ಯತ್ಯಾಸ ಅಷ್ಟೇ ಹೊರತು ಅವರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಅನ್ನೋದನ್ನ ಅನುಸಂಧಾನ ಮಾಡ್ಲಿಕ್ಕೋಸ್ಕರ ಆ ಕೊನೆಯ ಪದ್ಯವನ್ನ ಉಲ್ಲೇಖ ಮಾಡಿದ್ದು ನಮಗೆ ಅರ್ಥ ಆಗುತ್ತೆ. ಅದೇ ರೀತಿ ಇಲ್ಲಿ ಎಷ್ಟೋ ಭಗವಂತನ ಘಟನೆಗಳು ನಡೆದಾಗ ಅದರ ಹಿನ್ನೆಲೆ ಏನು ಅನ್ನೋದನ್ನ ತಿಳಿಸುವುದಕ್ಕಾಗಿ ಪ್ರಾದುರ್ಭಾವ ಹರೇ ಸರ್ವೇ ನೈವ ಪ್ರಕೃತಿ ದೇಹಿನಃ ನಿರ್ದೋಷ ಗುಣ ಸಂಪೂರ್ಣ ದರ್ಶಯಂತ್ಯನ್ಯಥೈವತು ದುಷ್ಟಾನಾಂ ಮೋಹನಾರ್ಥಾಯ ಸತಾಮಪಿ ತು ಕುತ್ರಚಿತ್ ಯಥಾ ಯೋಗ್ಯ ಫಲ ಪ್ರಾಪ್ತಿ ಲೀಲೇಶ ಪರಮಾತ್ಮನಃ. ನಾತ್ಮಾನಂ ವೇದ ಮುಗ್ಧೋಯಂ ದುಃಖೀ ಸೀತಾಂಚ ಮಾರ್ಗತೆ. ಎಪ್ಪತ್ತೇಳರಲ್ಲಿ ಕೆಲವು ಜೀವನದ ಘಟನೆಗಳನ್ನ ನೆನಪಿಸ್ತಾ ಹೇಳ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ನಾತ್ಮಾನಂ ವೇದ ಮುಗ್ಧೋಯಂ, ತನ್ನನ್ನೇ ತಾನು ಮರೆತವನಂತೆ ಕೆಲವೊಮ್ಮೆ ಮಾತಾಡ್ತಾನೆ. ಆಗ ಚತುರ್ಮುಖಾದಿಗಳು ಬಂದು, ನೀನು ನಾರಾಯಣ? ಹೌದಾ, ನನಗೆ ನಾನು ಕೇವಲ ಒಬ್ಬ ಮನುಷ್ಯ ಅಂತ ಅನಿಸ್ತಾ ಇದೆ. ಆತ್ಮಾನಂ ಮಾನುಷಂ ಮನ್ಯೇ ಅಂತ ಯುದ್ಧಕಾಂಡದಲ್ಲಿ ಒಂದು ಮಾತು ಬರುತ್ತೆ. ಅದು ಲೋಕದಲ್ಲಿ ಯಾವತ್ತೂ ಕೂಡ ತಾನು ಅಹಂಕಾರ ಪೂರ್ವಕವಾಗಿ ಬದುಕಬಾರದು ಅನ್ನೋದನ್ನ ಹೇಳಿದಕ್ಕೋಸ್ಕರ ಆ ಮಾತು ಬಂದದ್ದು. ಅಂದ್ರೆ ಭಗವಂತ ಕೆಲವೊಂದು ಸರ್ತಿ ತಾನೇನು ತಿಳಿಯದವನಂತೆ ಬಹಳ ಮೌನ ವಹಿಸಿ
ವಿಷಯವನ್ನ ಅಬ್ಸರ್ವ್ ಮಾಡುವ ಕೆಲವು ಪ್ರಸಂಗಗಳು ಬರ್ತವೆ. ಅಂತ ಸಂದರ್ಭದಲ್ಲಿ ದೇವತೆಗಳು ಬಂದು ಹೇಳುವುದು ಅದೆಲ್ಲ ತಮ್ಮ ಒಂದು ಕೃತಜ್ಞತೆಯನ್ನು ಅರ್ಪಿಸುವ ದಾರಿಯಷ್ಟೇ ಹೊರತು ಇನ್ನು ಅವನಿಗೆ ತನ್ನ ಬಗ್ಗೆ ಏನೇ ಅರಿವಿಲ್ಲ ಅನ್ನುವ ಅರ್ಥ ಅಲ್ಲ. ಸ್ವತಂತ್ರ ಅನ್ನುವ ಶಬ್ದದ ಅರ್ಥವೇ ಸ್ವತಂತ್ರ, ತನ್ನ ಬಗ್ಗೆ ಚೆನ್ನಾಗಿ ಅರಿವಿದ್ದು ತನ್ನ ಮೇಲೆ ನಿಯಂತ್ರಣವನ್ನು ಹೊಂದಿದವನು ಅಂತ ಅರ್ಥ. ಹಾಗಾಗಿ ಭಗವಂತನ ಅವತಾರದ ಹೊತ್ತಿಗೆ ಕಾಣುವಂತಹ ಈ ಕೆಲವು ಘಟನೆಗಳನ್ನು ನಾವು ತಪ್ಪಾಗಿ ಅರ್ಥೈಸಿಕೊಂಡು ಬೇರೆ ಸಂದರ್ಭದಲ್ಲಿ ಅದನ್ನ ಅಪ್ಲೈ ಮಾಡಿಕೊಂಡು ಅವನಲ್ಲೂ ದೋಷ ಇದೆ ಅಂತ ಯೋಚನೆ ಮಾಡಬಾರದು. ಅದೇ ರೀತಿ ಅವನು ಮರಗಳನ್ನ ಕೇಳ್ತಾನೆ, ಕಲ್ಲು ಬಂಡೆಯ ಮೇಲೆ ಕೂತು ಅಳುತ್ತಾನೆ. ಅದರಲ್ಲೂ ನಾವು ಬಹುಭೂತಿಯ ಮತ್ತೆ ರಾಮನ ಕಥೆಯಲ್ಲಿ ಎಲ್ಲ ಘಟನೆಗಳಿಗಿಂತ ಮೂರ್ಛೆ ಬೀಳುವುದೇ ಜಾಸ್ತಿ ಅನ್ನುವ ಹಾಗೆ ಕಾವ್ಯದ ದೃಷ್ಟಿಯಿಂದ ಮತ್ತು ಪ್ರೆಸೆಂಟೇಷನ್ ನ ದೃಷ್ಟಿಯಿಂದ ಬಹಳ ಸುಂದರವಾದ ನಾಟಕ. ಆದರೆ ರಾಮಚಂದ್ರನ ದುಃಖದ ಪಾರವನ್ನ ಪರಿಚಯ ಮಾಡಿಕೊಳ್ಳುವ ಭರದಲ್ಲಿ ಎದುರುಗಡೆ ಕೂತವರು ನಿಜವಾಗಿಯೂ ರಾಮ ಆರಾಮವಾಗಿಲ್ಲ, ತುಂಬಾ ಕಷ್ಟಪಡ್ತಾ ಇದ್ದಾನೆ ಅನ್ನುವ ಹಾಗೆ ಕಾಣುವಂತೆ ಮಾಡುವಂಥದ್ದು ಅದು. ಅಧ್ಯಾತ್ಮದ ದೃಷ್ಟಿಯಿಂದ ನಾವು ಪೆಟ್ಟು ತಿನ್ನಬಾರದು. ಭಗವಂತನೂ ದುಃಖ ಪಡ್ತಾನೆ, ಯಾಕೆಂದ್ರೆ ದುಃಖ ಯಾರಿಗಾಗಬೇಕು? ಯಾರು ಜೀವನದಲ್ಲಿ ತನ್ನ ಇತಿಮಿತಿಯನ್ನ ಅರ್ಥ ಮಾಡಿಕೊಳ್ಳದೆ ತನ್ನ ಹತೋಟಿಯಿಂದ ಕೈ ತಪ್ಪಿಸಿಕೊಂಡಾಗ ಅವನು ಅದಕ್ಕೆ ದುಃಖ ಪಡಬೇಕು? ಆದ್ರೆ ಎಲ್ಲವೂ ಭಗವಂತನ ಕೈಯೊಳಗೆ ನೆಲೆಸಿದೆ ಅಂತ ಆದ್ಮೇಲೆ ಅದಕ್ಕೋಸ್ಕರ ದುಃಖ ಪಡುವಂತಹ ಅವಶ್ಯಕತೆ ಬರುವುದಿಲ್ಲ. ಹೀಗಾಗಿ ಭಗವಂತನ ಅಂದ್ರೆ ರಾಮಚಂದ್ರ ಅಕಸ್ಮಾತ್ ಮರಗಳ ಹತ್ರ ಅಯ್ಯೋ ನನಗೆ ತುಂಬಾ ದುಃಖ ಆಗ್ತಾ ಇದೆ, ಏನಾದ್ರೂ ಮಾಡಿ ನನಗೆ ನನ್ನ ಸೀತೆಯನ್ನು ಹುಡುಕಿ ಕೊಡಿ ಅನ್ನುವ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂದ್ರೆ ಅದರ ಅಭಿಪ್ರಾಯ ನಮ್ಗೆ ಯಾವುದೇ ವಿಷಯದಲ್ಲೂ ಕೂಡ ನಾವು ಜಾಗ್ರತೆಯನ್ನ ತಪ್ಪಿ ಒಂದೊಂದು ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಸೋಲ್ಬಾರದು. ಎಲ್ಲ ವಿಷಯದಲ್ಲೂ ಒಬ್ಬ ಮನುಷ್ಯನಾಗಿ ಅವನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಅದನ್ನು ಒಳಗೇ ಇಟ್ಟುಕೊಂಡ್ರೆ ಇನ್ನೊಂದ್ ದಿವಸ ಅದು ಈಗ ತುಂಬಾ ನೋವಾದಾಗ ಅಳದೆ ಅದನ್ನ ಅಳಲಿಕ್ ಬರ್ಲಿಲ್ಲ ಅಂದಾಗ ಅಳ್ಬೇಕು ಅಂತ ಅರ್ಥ ಅಲ್ಲ. ಒಳಗಿನಿಂದ ಎದೆ ಭಾರ ಆಗಿ ಅಳಬೇಕು ಅಂತ ಅನ್ನಿಸಿದಾಗ ಅತ್ತು ಬಿಟ್ರೆ ಅತ್ತಾರೆ ಅತ್ತು ಬಿಡು ನಕ್ಯಾಕೆ ಮರಸತಿ ದುಃಖ ಅಂತ ಬೇಂದ್ರೆ ಅವರು ಹೇಳ್ತಾರೆ. ಒಂದು ಸರ್ತಿ ಅಳಬೇಕು ಅಂತ ಅನ್ಸಿದ್ರೆ ತನ್ನ ಮಗು ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ನಾ ಹ್ಯಾಂಗೆ ನೋಡಲೆ ನಿನ್ನ ಅನ್ನುವ ಪದ್ಯದಲ್ಲಿ ತನ್ನ ಮಗು ದೇಹ ಬಿಟ್ಟು ಹೊರಟು ಹೋದಾಗ ಹಾಡಿದ ಪದ್ಯ ಅದು. ತನ್ನ ಹೆಂಡತಿಯ ಮುಖವನ್ನು ನೋಡುತ್ತಾ ಅದನ್ನ ಡ್ಯುಯೆಟ್ ಸಾಂಗ್ ಅನ್ಕೊಂಡು ಹೆಂಗೆಂಗೋ ಹಾಡ್ಬಿಡ್ತಾರೆ. ಅದು ದುಃಖದಲ್ಲಿ ತನ್ನ ಹೆಂಡತಿ ಮಗು ಸತ್ತೋಯ್ತಲ್ವಾ ಅಂತ ಅನ್ನುವ ದೃಷ್ಟಿಯಿಂದ ನೀವಿಷ್ಟು ದೊಡ್ಡ ಜ್ಞಾನಿಗಳು, ಇಷ್ಟು ದೊಡ್ಡ ಕವಿಗಳು, ಹೀಗೆಲ್ಲ ಇದ್ದವರು ಮಗುವನ್ನು ಉಳಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಲ್ವಾ ಅನ್ನುವ ನೋಟವನ್ನ ಹೆಂಡತಿ ಬೀರಿದಾಗ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಅಂತ ಹೇಳಲಿಕ್ಕೋಸ್ಕರ ಗಂಡನ ಹತ್ರ ಅಸಹಾಯಕತೆಯ ನೋಟವನ್ನು ಬೀರುವುದರ ಜೊತೆಗೆ ನೀವಿದ್ರೂ ಹೀಗಾಯ್ತಲ್ವಾ ಅನ್ನುವ ಒಂದು ಪ್ರಶ್ನೆಯ ನೋಟ ಬಿದ್ದಾಗ ನೀ ಹೀಗ ನೋಡಬೇಡ ನನ್ನ ಹಂಗ್ ನೋಡ್ಬೇಡ, ನೀನ್ ಹಂಗ್ ನೋಡಿದ್ರೆ ನಾನು ಹೆಂಗೆ ನಿನ್ನನ್ನು ಮರಳಿ ನೋಡಿ ನಿನ್ನನ್ನು ಸಮಾಧಾನ ಮಾಡ್ಲಿಕ್ಕಾಗುತ್ತೆ ಅಂತ ಹೇಳುವಾಗ ಮೋಡ ಎಲ್ಲ ತುಂಬಿಕೊಂಡಾಗ ಜೋರಾಗಿ ಮಳೆ ಬಂದ್ರೇನೆ ಮತ್ತೆ ನೀರನ್ನು ಹೀರ್ಕೊಳ್ಳಿಕ್ಕೆ ಮೋಡಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಅತ್ತು ಬಿಡು, ಅತ್ತು ಬಿಟ್ಟು ಒಂದು ಸರ್ತಿ ನಕ್ಯಾಕೆ ಮರಸತಿ ಬಿಕ್ಕ, ನನ್ನ ಎದುರುಗಡೆ ನೀನ್ ಅಳ್ತಾ ಇದ್ದಿ ಅಂತ ನಾನು ಮತ್ತಷ್ಟು ದುಃಖ ಪಡ್ತೇನೆ ಅಂತ ನನ್ನ ಎದುರುಗಡೆ ನಗುವಿನ ಮೋರೆ ಹಾಕೊಳ್ಳುವ ಅಥವಾ ತುಂಬಾ ಸಮಾಧಾನದ ಇದ್ದೇನೆ ಅಂತ ತೋರಿಸ್ಕೊಳ್ಳುವ ವ್ಯವಸ್ಥೆ ಮಾಡಬೇಡ ಅಂತ ಒಂದು ಲೋಕದ ನಿಯಮವನ್ನ ತೋರಿಸ್ಲಿಕ್ಕೋಸ್ಕರ ಕೃಷ್ಣ ಆ ದುಃಖದ ರಾಮಚಂದ್ರ ದುಃಖದ ಮೋರೆಯನ್ನ ತೋರಿಸಿದ್ದನ್ನ ನಾವು ನೋಡುತ್ತೇವೆ. ಇದು ಒಂದು ಪ್ರಸಂಗ ಈ ತರದ್ದೇ. ಇನ್ನು ಇಂದ್ರಜಿತ್ ಕೆಲವೊಂದ್ಸರ್ತಿ ಬಾಣ ಬಿಟ್ಟಾಗ ರಾಮಚಂದ್ರ ಬಂಧನಕ್ಕೊಳಗಾಗ್ತಾನೆ. ಆಗ ದೇವತೆಗಳಿಗೆಲ್ಲ ಅವರಿಗೆ ಏನು ಇದೊಂದು ನಡೆಯಬಾರದ ಘಟನೆ ನಡೆಯಿತು ಅಂತ ಅನ್ನಿಸ್ಲಿಲ್ಲ, ಅವ್ರು ಅದನ್ನ ಎಂಜಾಯ್ ಮಾಡ್ತಿದ್ದಾರೆ. ಇದನ್ನೆಲ್ಲವನ್ನು ನಾವು ಸರಿಯಾಗಿ ಗಮನಿಸ್ಬೇಕು ಅಂದ್ರೆ ನಾವೇ ಒಂದು ನಾಟಕ ಮಾಡ್ತಾ ಇದ್ದೇವೆ ಅಂತ ಇಟ್ಕೊಳ್ಳಿ. ನಮ್ಮ ಮನೆಯವರೇ ತಂಡದವರೇ ಎಲ್ಲ ಸೇರ್ಕೊಂಡು ನನ್ನ ಪಾತ್ರ ಮುಗಿಸಿ ನಾನು ಕೆಳಗೆ ಬಂದು ಕೂತ್ಕೊಳ್ತೇನೆ. ಆಗ ನನ್ನ ಮಕ್ಕಳು, ನನ್ನ ತಾಯಿಯೋ, ನನ್ನ ತಂದೆಯೋ, ನನ್ನ ಬಂಧುಗಳು, ನನ್ನ ಫ್ರೆಂಡ್ಸೋ ಯಾರೋ ಸ್ಟೇಜ್ ಮೇಲೆ ಆ ಅಭಿನಯವನ್ನು ಮಾಡ್ತಾ ಇರ್ತಾರೆ. ಅಭಿನಯವನ್ನು ಮಾಡುವಾಗ ನನ್ನ ಹೆಂಡತಿ ಎದುರುಗಡೆ ಸೀತೆಯ ಪಾತ್ರವನ್ನು ವಹಿಸಿದ್ದಾಳೆ, ಇನ್ಯಾರೋ ರಾಮನ ಪಾತ್ರವನ್ನು ವಹಿಸಿದ್ದಾನೆ.
ಮತ್ಯಾರೋ ಒಬ್ಬ ರಾವಣನ ಪಾತ್ರ ವಹಿಸಿದ್ದಾನೆ. ನಾನು ಆ ಪಾತ್ರವನ್ನು ನಡೆಸುವಾಗ ಪ್ರತಿಯೊಂದರಲ್ಲೂ ಕೂಡ ನನ್ನ ಸಂಬಂಧಿ ಅನ್ನುವ ದೃಷ್ಟಿಯಿಂದ ನೋಡುವುದಕ್ಕಿಂತ ಹೆಚ್ಚು ರಾಮನಾಗಿ ನ್ಯಾಯ ಎಷ್ಟು ಕೊಟ್ಟ, ಸೀತೆಯಾಗಿ ಎಷ್ಟು ನ್ಯಾಯ ಒದಗಿಸಿದ್ಲು, ರಾವಣನಾಗಿ ರಾವಣ ಎಳ್ಕೊಂಡು ಹೋದ ಅಂತ ಸ್ಟೇಜ್ ಇಂದ ಹಿಂದೆ ಬಂದ ಮೇಲೆ ಏನು ನನ್ನ ಹೆಂಡತಿಯನ್ನು ನೀನು ಹಾಗೆ ಎಳ್ಕೊಂಡು ಹೋದದ್ದು ಅಂತ ನಾಲ್ಕು ಬಾರಿಸ್ತೇವಾ, ಹುಚ್ಚು ಅಂತಾರೆ. ಅಕಸ್ಮಾತ್ ಅಷ್ಟು ಸೀರಿಯಸ್ ಆದ್ರೆ ಅಂದ್ರೆ ನಾಟಕ ಚೆನ್ನಾಗಾಗಿದೆ ಅಂತ ಅರ್ಥ ಅದರದ್ದು. ಕೆಲವೊಂದ್ಸರ್ತಿ ಈ ಆಸ್ತಿಕ ನಾಸ್ತಿಕ ಸಂವಾದದ ಸಂದರ್ಭದಲ್ಲಿ ನಾಸ್ತಿಕನಾಗಿ ಮಾತನಾಡುವ ಪ್ರಸಂಗ ಬಂದಾಗ ನಾನು ಸ್ವಲ್ಪ ಗಟ್ಟಿಯಾಗಿಯೇ ಮಾತನಾಡಿದೆ, ಇಲ್ಲ ಭಗವಂತ ಇಲ್ಲ, ಅವನ ನಿಯಮಗಳು ಎಲ್ಲವೂ ಲೋಕದಲ್ಲಿ ಅತ್ಯಂತ ವಿರುದ್ಧ ಅಂತ. ಯಾರೋ ಸ್ಟೇಜ್ನಲ್ಲಿ ಕೂತವರು ಸೀದೆ ಎದ್ದು ಬಂದು ನೀವೇನು ಪೇಜಾವರ ಶ್ರೀಗಳ ಹತ್ರ ಓದಿದ್ದೀರಿ ಅಂತ ಹೇಳ್ತೀರಿ, ಈ ತರ ಮಾತಾಡ್ಲಿಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ, ಹಾಗೆ ಹೀಗೆ ಅಂತ ಇನ್ನೊಂದ್ ಎರಡು ನಿಮಿಷ ಬಿಟ್ಟಿದ್ರೆ ಬಡದು ಮಲಗಿಸ್ಬಿಡ್ತಿದ್ರು. ಅಂದ್ರೆ ನಾವು ಆಕ್ಷೇಪ ಮಾಡಿದ ರೀತಿ ಅದು ಸರಿ ಹೋಯ್ತು. ನಿಜವಾಗಿಯೂ ಕೂಡ ಅಂಥದ್ದೇ ಪ್ರಶ್ನೆಗಳು ಬಂದಾಗ ಎಷ್ಟು ಆಕ್ರೋಶ ಇರುತ್ತೆ ಅನ್ನೋದು ಒಂದು ಗೊತ್ತಾಯ್ತು. ಎರಡನೇದ್ದು ಪ್ರಶ್ನೆ ಸರಿಯಾಗಿದ್ದಾಗ ಉತ್ತರ ಕೊಡ್ಲಿಕ್ಕೆ ಬರೆದಾಗ ಈ ರೀತಿ ಆಕ್ರೋಶ ಬರುವುದು ಸಹಜ. ನಾವು ಎಂಥದ್ದೇ ಆಕ್ಷೇಪ ಬಂದಾಗ್ಲೂ ತಾಳ್ಮೆಯಿಂದ ಇರಬೇಕು ಅನ್ನೋದನ್ನ ತಿಳಿಯುವುದಕ್ಕೋಸ್ಕರ ಇಂತಹ ನಾಟಕಗಳು ನಡೀತವೆ. ಸ್ವತಃ ತನಗೆ ಎಲ್ಲ ಗೊತ್ತಿದ್ದಾಗಲೂ ಇದನ್ನ ಉಳಿದವರಿಗೆ ಯಾರು ಈ ಕಥೆಯನ್ನ ನೋಡಿ ಗೊತ್ತಿಲ್ವೋ ಅವ್ರಿಗೆ ಗೊತ್ತಾಗ್ಬೇಕು, ಚೂರು ಚೂರು ಗೊತ್ತಿದೆಯೋ ಅವ್ರಿಗೆ ಹೆಚ್ಚು ಗೊತ್ತಾಗ್ಬೇಕು, ಅಥವಾ ಎಲ್ಲ ಗೊತ್ತಿದೆ ಅಂತ ಅನ್ಕೊಂಡವರಿಗೆ ಏನೂ ಗೊತ್ತಾಗಿಲ್ಲ ನಿನಗೆ ಅನ್ನೋದೂ ಹೇಳಬೇಕು, ಅಥವಾ ಇದೆಲ್ಲ ನಡೆಯಿದೆ ಹೀಗೆ ಅಂತ ಅಪಾರ್ಥವನ್ನೇ ಕಲ್ಪಿಸಿಕೊಂಡವರಿಗೆ ಅಪಾರ್ಥವೇ ಮತ್ತಷ್ಟು ಗಟ್ಟಿ ಆಗಬೇಕು. ಹೀಗೆ ಒಂದೇ ನಾಟಕ ಬಗೆ ಬಗೆಯ ಭಾವನೆಗಳನ್ನು ಹುಟ್ಟಿಸುತ್ತೆ. ಅಂದ್ರೆ ಅಭಿನಯ ಇಷ್ಟಪಡುವವನಿಗೆ ಅಭಿನಯವನ್ನ ಇಷ್ಟಪಡುವಂತೆ ಮಾಡುತ್ತೆ, ಹಾಡುಗಾರನಿಗೆ ಹಾಡು ಇಷ್ಟ ಆಗುವಾಗ ಮಾಡುತ್ತೆ, ಸ್ಟೇಜ್ ಸೆಟ್ಟಿಂಗ್ ನೋಡುವವನಿಗೆ ಸ್ಟೇಜ್ ಸೆಟ್ಟಿಂಗ್ ಇಷ್ಟ ಆಗುತ್ತೆ. ಒಬ್ಬೊಬ್ರು ರಾಮಾಯಣ ಮಹಾಭಾರತದಿಂದ ಒಂದೊಂದನ್ನು ತಗೊಳ್ತಾರೆ. ಎಲ್ಲರಿಗೂ ಎಲ್ಲವೂ ಒಂದೇ ಸರ್ತಿ ಅರ್ಥ ಆಗ್ಬೇಕು ಅಂತಿಲ್ಲ, ಆದ್ರೆ ನಮ್ಗೆ ಯಾವ್ದು ಅರ್ಥ ಆದ್ರೂ ಒಂದು ಮರೀಬಾರದ ಸಂಗತಿ ಅಂತ ಆಚಾರ್ಯರು ಈ ಎಚ್ಚರಿಕೆಯನ್ನು ಕೊಟ್ಟು ಇದೊಂದು ಪಾತ್ರಧಾರಿಗಳಾಗಿ ನಡೆಸ್ತಾ ಇರುವ ಕಾರ್ಯವನ್ನು ನಾವು ತಪ್ಪು ಚಿಂತನೆಯ ಮೂಲಕ ಅದರ ಸ್ವಾರಸ್ಯವನ್ನು ಕಳ್ಕೊಳ್ಬಾರದು, ಯಾಕೆಂದ್ರೆ ಅದರಿಂದ ನಮಗೆ ಮೆಸೇಜ್ ಏನು ಆ ವಿಷಯದಲ್ಲಿ ನಾವು ದಾರಿ ತಪ್ಪಬಾರದು. ಹಾಗಾಗಿ ಇಂದ್ರಜಿತ್ನ ಬಾಣಕ್ಕೆ ತುತ್ತಾಗಿ ಬಂಧನಕ್ಕೆ ಒಳಗಾದಂತಹ ಘಟನೆಗಳು ದುಷ್ಟರ ಮನಸ್ಸಿನಲ್ಲಿ ಭಗವಂತನಿಗೂ ಶಕ್ತಿ ಇಲ್ಲ, ನಾವು ಈ ನಮ್ಮ ಸಾಮರ್ಥ್ಯದ ಮುಂದೆ ಭಗವಂತನ ಸಾಮರ್ಥ್ಯ ಏನೂ ಇಲ್ಲ ಅಂತ ಅವರಿಗೂ ಒಂದು ಮನಸ್ಸಿನಲ್ಲಿ ತಾವು ಮಾಡುವ ಕೆಲಸ ಸರಿ ಅನ್ನುವ ಭಾವನೆ ಮೂಡುವಂತಾಗಬೇಕು. ಅದ್ಯಾಕೆ ಹಾಗೆ ಮೂಡಬೇಕು ಅಂದ್ರೆ ಅವರ ಸ್ವಭಾವವೇ ಹಾಗೆ. ಭಗವಂತ ಯಾವುದನ್ನು ಕೂಡ ಹೊಸದಾಗಿ ಇಂಪ್ಲಿಮೆಂಟ್ ಮಾಡಲ್ಲ, ಅಲ್ಲೇನಿದೆಯೋ ಅದನ್ನ ನೋಡ್ಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನ ಕೊಡ್ತಾ ಇರ್ತಾನೆ. ಕನ್ನಡಕ ಹೇಗಿದೆಯೋ ಹಾಗೆ ಕಾಣುತ್ತೆ, ಅವರ ಕನ್ನಡಕ ಇರುವುದೇ ಹಾಗೆ, ಆದ್ರಿಂದಾಗಿ ಅದಕ್ಕೆ ಸರಿಯಾಗಿ ವರ್ತನೆಗಳನ್ನ ತೋರಿಸ್ಬೇಕು ಅಂತ ಅನ್ನೋದು ಭಗವಂತನ ನಿಯಮ. ಇದು ಒಂದಾಯ್ತು. ಸೀತಾಂಚ ಮಾರ್ಗತೆ ಬದ್ಧ ಶಕ್ರಜಿತ, ಶಕ್ರಜಿತ್ ಅಂದ್ರೆ ಇಂದ್ರ, ಇಂದ್ರಜಿತ್ ಮೇಘನಾದ ರಾವಣನ ಮಗ. ಇದು ಅಸುರ ಮೋಹಿನಿ, ಯಾರು ಇಂದ್ರಿಯಗಳ ಸುಖವೇ ಸುಖ ಅದರ ಆಚೆಗೆ ಭಗವಂತ ಅಂತನೋ ಒಬ್ಬ ವ್ಯಕ್ತಿ ಇಲ್ಲ ಅಂತ ಅನ್ನೋದನ್ನೇ ತಮ್ಮ ಸಹಜ ಧರ್ಮ ಅಂತ ಭಾವಿಸಿ ಬದುಕ್ತಾ ಇರ್ತಾರೋ ಅವರ ಯೋಚನೆಗಳಿಗೆ ಮತ್ತೆ ಆಹಾರ ಸಿಗ್ಬೇಕು, ಇಲ್ಲಾಂದ್ರೆ ಅವರು ವಾದ ಮಾಡ್ಲಿಕ್ಕೆ ಮತ್ತೆ ಸಿಗ್ಬೇಕು ಅಂತ ಅನ್ನೋದು ಕಾಣುವುದು ಹಾಗೆ. ಈಗ ಆಚಾರ್ಯರಿಗೆ ಯಾಕೆ ಹಾಕಿ ಕಾಣ್ಲಿಲ್ಲ, ಬೇರೆಯವರಿಗೆ ಮಾತ್ರ ಯಾಕೆ ಹಾಕಿ ಕಾಣಿತು? ಅಸುರ ಮೋಹನಿ ಅಂತಂದ್ರೆ ಅವರ ಬುದ್ಧಿಯನ್ನ ಹಾಳ್ ಮಾಡ್ಬೇಕು ಅಂತಲ್ಲ, ಅವರ ಬುದ್ಧಿ ಕಾಣೋದೇ ಅದು. ನೀವು ಏನ್ ಹೇಳಿದ್ರು, ಯಾವ ಕಾರಣಕ್ಕೂ ಎಷ್ಟು ಬಿಡಿಸಿ ಹೇಳಿದ್ರು ಕೂಡ ಅವರ ತಲೆಯಲ್ಲಿ ಇದು ಹೀಗಲ್ಲ ಹಾಗೆ ಅಂತ ಬಿಡಿಸಿ ಹೇಳಿದ್ರೆ, ಈಗ ಗಾಡ್ ಇಸ್ ನೋ ವೇರ್ ಅಂತನೂ ಓದ್ಬೋದು, ಗಾಡ್ ಇಸ್ ನೌ ಹಿಯರ್ ಅಂತನೂ ಓದ್ಬೋದು. ದೇವ್ರು ಇದ್ದಾನೆ ಅಂತ ಓದುವವನಿಗೆ ಈ ಮಾತು ಹೋ ಗಾಡ್ ಇಸ್ ನೌ ಹಿಯರ್ ಅಂತ ಓದ್ಕೋತಾನೆ. ಈ ವಾಕ್ಯ ಯಾರಿಗೂ ಮೋಸ ಮಾಡ್ಲಿಕ್ಕೆ ಬಂದಿಲ್ಲ, ಯಾರನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದಿಲ್ಲ, ಈ ಮಾತು ಇದೆ. ಅದರ ಫುಲ್ ಸ್ಟಾಪ್ ಅಥವಾ ಕಾಮ ಅಥವಾ ಮಧ್ಯದಲ್ಲಿ ಸ್ಪೇಸು ಕೊಟ್ಟಿಲ್ಲ ಅನ್ನೋದು ಹಿಂದೆ ಬರೆಯುವ ಕ್ರಮವೇ ಹಾಗೆ. ನೀವು ಮ್ಯಾನಸ್ಕ್ರಿಪ್ಟ್ಗಳನ್ನೆಲ್ಲ ನೋಡಿದ್ರೆ ಯಾವತ್ತು ನಮ್ಮ ಬುದ್ಧಿಯನ್ನ ಚೆನ್ನಾಗಿ ಅಳೆಯುವುದಕ್ಕೋಸ್ಕರ ಮತ್ತೆ ನಮ್ಗೆ ಈಗ ಪ್ರಿಂಟ್ ಇತ್ಯಾದಿ ವ್ಯವಸ್ಥೆ ಇದೆ, ಅದರಿಂದಾಗಿ ನಾವು ಇಷ್ಟೆಲ್ಲ ಐಷಾರಾಮದ ಅನುಕೂಲತೆಗಳು ಇರಲಿ, ಸೌಕರ್ಯ ಇರಲಿ, ಸೌಲಭ್ಯ ಸಿಗಲಿ ಅಂತ ಭಾವಿಸ್ತೇವೆ. ಆಗ ಒಂದು ತಾಳೆಗರಿ ಸಿಗಬೇಕು, ಆ ಸಿಕ್ಕಿದ್ದು ಕೂಡ ಅದನ್ನು ವ್ಯರ್ಥ ಆಗದ ಹಾಗೆ ಒಂಚೂರು ಮಧ್ಯದಲ್ಲಿ ವೇಸ್ಟ್ ಮಾಡದೆ ಒಂದು ನಾವೀಗ ಒಂದು ಪೇಜ್ ಬೇಕು ಅಂದ್ರೆ ಚಂದ ಹೊಸ ಪುಸ್ತಕದ ಮಧ್ಯದ ಪೇಜ್ ತೆಗೆದು ತಗೊಳ್ಳಿ ಅಂತ ಧಾರಾಳವಾಗಿ ಎಸಿತೇವೆ.
ಅದೆಷ್ಟು ಮರವನ್ನು ನಾಶ ಮಾಡಿತು. ನಾವು ಈಗ ಉಪಯೋಗಿಸ್ತಾ ಇರುವ ಪೇಪರು ನಿಜವಾಗಿಯೂ ಅಂತಹ ಬೆಲೆ ಬಾಳುವಂತಹ ಜಗತ್ತಿನ ಎಲ್ಲವನ್ನೂ ಸಂಗ್ರಹಿಸುವ ಏನಾದರೂ ಬರವಣಿಗೆ ಮಾಡ್ತೇವಾ? ಇಲ್ಲ, ಕೈ ಒರೆಸ್ಲಿಕ್ಕೆ ಕೇಳಿದ್ದು. ಕೈ ಒರೆಸ್ಲಿಕ್ಕೆ ಕೇಳಿದ ತಕ್ಷಣ ಕೊಟ್ಟದ್ದು ಖಾಲಿ ಪೇಜು, ಒಂದು ಅಕ್ಷರ ಬರೆಯದ, ನಾವು ಸಂಪಾದನೆ ಮಾಡದ ಅಪ್ಪ ತಂದಿಟ್ಟ ಪೇಪರ್ನ ಮಧ್ಯದ ಭಾಗವನ್ನು ಹರಿದು ಕೊಟ್ಟು ಬಿಡ್ತೇವೆ. ಪರೀಕ್ಷೆಗೆ ಒಂದು ತಾವು ಪೇಪರ್, ತಾವು ಅನ್ನೋ ಶಬ್ದ ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಕೆಲವರಿಗೂ ಆದ್ರೂ ಗೊತ್ತಿರುತ್ತೆ. ಒಂದು ಒಂದು ಶೀಟ್ ಸಿಗ್ಬೇಕು ಅಂದ್ರೆ ಪರೀಕ್ಷೆಗೆ ತಗೊಂಡು ಹೋಗ್ಲಿಕ್ಕೆ, ಆಗ ಶಾಲೆಯಲ್ಲೆಲ್ಲ ಕೊಡ್ತಿರ್ಲಿಲ್ಲ, ನಾವು ಇಲ್ಲಿಂದ ತಗೊಂಡು ಹೋಗ್ಬೇಕು. ತಗೊಂಡು ಹೋಗುವಾಗ ಅದು ಒಂದಕ್ಕೆ ಅಷ್ಟು ಏನದು ಎರಡೆರಡು ಮೂರು ಮೂರು ಪೇಜು ಅಷ್ಟು ಬರೆದ್ರೆ ಸಾಕು, ಇಷ್ಟು ಬರೆದ್ರೆ ಸಾಕು ಅಂತ ನಮ್ಗೆ ಒಂದು ಎಕ್ಸ್ಟ್ರಾ ಕೇಳ್ಬೇಕು ಅಂದ್ರೆ ಅದ್ರ ಬದಿಯಲ್ಲೆಲ್ಲ ಬರೆದಿಡ್ತಿದ್ವಿ. ಅಂದ್ರೆ ಇದು ಅದ್ರ ಬೆಲೆ ಗೊತ್ತಿದ್ದಾಗ ತಾಳೆಗರಿ ಅಂತ ಅನ್ನೋದು ಅಷ್ಟು ಕಷ್ಟದಲ್ಲಿ ಸಂಗ್ರಹ ಮಾಡಿದ್ದನ್ನ ಬರೀಬೇಕಿತ್ತು. ಬರೆಯುವಾಗ ಮಧ್ಯ ಗ್ಯಾಪ್ ಇಲ್ಲ, ಎಷ್ಟು ಸಾಧ್ಯವೋ ಅಷ್ಟು ಹಾಗೆ ಅಂತ ಹೇಳಿ ಸಗಣಿ ಸಾರಿಸಿದ ಹಾಗೆ ಉದ್ದಕ್ಕೆ ಬರೆದಿರ್ತಿಲ್ಲ. ಅಷ್ಟು ನೀವು ಗಮನಿಸ್ಬೇಕು. ಸುಮಾರು 2 ಫೂಟ್ 3 ಫೂಟ್ ಉದ್ದ ಇರುತ್ತೆ ಕೆಲವೊಂದ್ಸರ್ತಿ ಮ್ಯಾನಸ್ಕ್ರಿಪ್ಟು. ಅಷ್ಟು ಉದ್ದದಲ್ಲಿ ಈ ತುದಿಯಿಂದ ಶುರುವಾದ್ರೆ ಆ ತುದಿಯ ತನಕವೂ ಕೂಡ ಒಂದು ಸರ್ತಿ ಅದು ಬೆಟ್ಟ ಹತ್ತುವುದಿಲ್ಲ, ಬೆಟ್ಟದಿಂದ ಕಣಿವೆಗೆ ಇಳಿಯುವುದಿಲ್ಲ, ಅದೇ ಸಾಲು. ಮತ್ತೆ ಒಂದು ಸರ್ತಿ ನಾವೀಗ ಬೆರಳ ತುದಿಯಲ್ಲಿ ಪೆನ್ನಲ್ಲಿ ಸುಮ್ಮನೆ ಹೀಗೆ ಊರಿದ್ರೆ ಊರದೆ ಸುಮ್ಮನೆ ಮೇಲಕ್ಕೆ ಗೀಚಿದ ಹಾಗಲ್ಲ, ಕಂಟಿ ಅಂತ ಮುಷ್ಟಿ ಹಿಡಿದು ಆ ಮ್ಯಾನಸ್ಕ್ರಿಪ್ಟ್ ಮೇಲೆ ಕೊರಿಬೇಕು. ಕೊರೆದದ್ದನ್ನ ಆಮೇಲೆ ಮಸಿ ಹಾಕಿ ಹಚ್ಚಿ ತೊಳೆದು ಒಣಗಿಸ್ಬೇಕು. ಒಣಗಿಸಿದ್ಮೇಲೆ ಮೇಲಿನ ಭಾಗವನ್ನ ಮತ್ತೆ ತೊಳೆದು ಹಾಕಿದ್ರೆ ಆ ಕೊರೆದ ಜಾಗದಲ್ಲಿ ಉಳಿದ ಮಸಿಯೇ ಮ್ಯಾನಸ್ಕ್ರಿಪ್ಟ್ ಅಲ್ಲಿ ಅಕ್ಷರಗಳಾಗಿ ಮೂಡುತ್ತೆ, ನಾವು ಇವತ್ತು ಓದ್ಲಿಕ್ಕಾಗುವಂತಹ ಸ್ಥಿತಿಯಲ್ಲಿ ಬರುತ್ತೆ. ಅಂದ್ರೆ ಅಷ್ಟು ಒಂದು ಕಷ್ಟದ ಸ್ಥಿತಿಯಲ್ಲಿ ಒಂದು ಸರ್ತಿ ಒಬ್ಬ ಕಾಪಿ ಮಾಡ್ಕೊಂಡ ಅಂದ್ರೆ ಇಡೀ ಮಹಾಭಾರತದ 1 ಲಕ್ಷ ಶ್ಲೋಕ ಬರ್ಕೊಳ್ಬೇಕು ಅಂದ್ರೆ ಅವನ ಜೀವಮಾನ ಬೇಕು. ಈಗ ಒಂದು ಸರ್ತಿ ಟೈಪ್ ಮಾಡಿ ಹಾಕಿದ ಅಂದ್ರೆ ಒಂದೇ ಸರ್ತಿಗೆ 50,000 ಪ್ರತಿ ಬೇಕು ಅಂದ್ರೆ ಅನಾಯಾಸವಾಗಿ ಪ್ರಿಂಟ್ ಆಗಿ ಬಂದು ಬೀಳುತ್ತೆ, ನಮ್ಗೆ ಅದರ ಪುಸ್ತಕದ ಮಹತ್ವ ಗೊತ್ತಿಲ್ಲ. ಅಂದ್ರೆ ಆ ರೀತಿ ಇರುವಂತಹ ಸ್ಥಿತಿಯಲ್ಲಿ ಅಕ್ಷರಗಳ ಜೋಡಣೆ ಇರ್ತಿತ್ತು. ಗಾಡ್ ಈಸ್ ನೌ ಹಿಯರ್ ಅಂತಾನು ಓದ್ಕೋಬಹುದು ಅವನು, ಗಾಡ್ ಈಸ್ ನೋ ವೇರ್ ಅಂತಾನು ಓದ್ಕೋಬಹುದು. ಅವನಿಗೆ ಅವನ ನಂಬಿಕೆಯಲ್ಲಿ ಭಗವಂತ ಇದ್ದಾನೆ ಅನ್ನೋದೇ ಹೆಚ್ಚು ಗಟ್ಟಿಯಾದ್ರೆ ಅವನು ನೌ ಹಿಯರ್ ಅಂತ ಓದ್ಕೋತಾನ ಅವನು. ಹಾಗಾಗಿ ಅಸುರ ಮೋಹನಿ ಅಂತ ಅನ್ನೋದು ಭಗವಂತನ ಉದ್ದೇಶಪೂರ್ವಕವಾದ, ಅವನಿಗೂ ಟೆಕ್ಸ್ಟ್ ಆಗ್ಬೇಕು ಇವನಿಗೂ ಟೆಕ್ಸ್ಟ್ ಆಗ್ಬೇಕು, ಎಲ್ಲರಿಗೂ ಒಂದೇ ಟೆಕ್ಸ್ಟ್ ಓದ್ಕೊಳ್ಳೋನ ಅವ್ರಿ ಇದು ಇದು. ಮತ್ತೆ ಅದು ಒಂದು ಸಮಸ್ಯೆ, ಇದು ಅಸುರರಿಗೋಸ್ಕರ ಹೇಳಿದ ಟೆಕ್ಸ್ಟ್, ಇದು ದೇವತೆಗಳಿಗೋಸ್ಕರ ಹೇಳಿದ ಟೆಕ್ಸ್ಟ್ ಅಂತ ಡಿಸ್ಕ್ರಿಮಿನೇಟ್ ಮಾಡ್ತೀರಿ ಅಂತ ಅದಕ್ಕೂ ಆಕ್ಷೇಪ ಮಾಡ್ತಾರೆ. ಅವರಿಗೆ ಕಾಣುವುದೇ ಹಾಗೆ, ಅವರ ಕಣ್ಣಲ್ಲೇ ಕಾಮಾಲೆ ಇದ್ರೆ ನಾವು ಹೇಳುದಿಲ್ವಾ ಕಾಮಾಲೆ ಕಣ್ಣಿಗೆ ಕಾಣುವುದೆಲ್ಲ ಹಳದಿ ಅಂತ? ಹಾಗಾದ್ರೆ ಅದು ಹಳದಿ ಬಣ್ಣ ಅಂತ ಅನ್ನೋದು ಗಿಡದ ಮೇಲೆ ಇದೆ, ಅದಕ್ಕೋಸ್ಕರ ಗಿಡವನ್ನೇ ನಾವು ಕಡದ ಹಾಕ್ಬೇಕು ಅಂತ ಮಾತಾಡಿದ್ರೆ, ಇಲ್ಲ ನನಗೆ ಹಾಗೆ ಕಾಣಿಸ್ತಿಲ್ಲ ನಂಗೆ ಹಸರೇ ಕಾಣಿಸ್ತಾ ಇದೆ ಅಂತ ಇನ್ನೂ ಹೇಳ್ತಾ ಇರ್ತಾನೆ. ಹಾಗಾಗಿ ಅಸುರ ಮೋಹನಿ ಅಂತ ಅನ್ನುವ ಶಬ್ದವನ್ನು ನೋಡಿದ ತಕ್ಷಣ ಬಹಳ ಜನ ಮಾತನಾಡುವಂತದ್ದು ಬೇಕು ಅಂತಾನೆ ಭಗವಂತ ಅವರನ್ನು ದಾರಿ ತಪ್ಪಿಸ್ಲಿಕ್ಕೆ ಮಾಡ್ದ. ಅಸುರ ಮೋಹನಿ ಆಯಿತು ಅನ್ನೋದು ಹೌದು, ಆದ್ರೆ ಅವನ ಉದ್ದೇಶ ಇದ್ದದ್ದು ಅಸುರ ಮೋಹನ ಲೋಕದಲ್ಲಿ ಒಬ್ಬ ಮನುಷ್ಯ ತನ್ನ ಹೆಂಡತಿಯನ್ನು ಕಳ್ಕೊಂಡಾಗ ಹೇಗೆ ವೇದನೆ ಪಡ್ತಾನೆ ಅನ್ನೋದನ್ನ ತಾನು ನಟಿಸಿ ತೋರಿಸ್ಬೇಕಿತ್ತು. ತೋರಿಸಿದ, ಒಬ್ಬ ಆ ಪಾತ್ರಕ್ಕೆ ಯೋಗ್ಯವಾದಂತಹ ಘಟನೆಯನ್ನ ತೋರಿಸ್ಬೇಕಿತ್ತು, ತೋರಿಸಿದ. ಮುಹ್ಯತೆ ಶಸ್ತ್ರಪಾತೇನ ಭಿನ್ನತ್ವ ಗೃದಿರಸ್ರವ ಅಜಾನನ್ ಪೃಚ್ಛತಿ ಸ್ಮಾನ್ಯಾನ್ ತನುನ್ ತ್ಯಕ್ತ ದಿವಂಗತ. ಶಸ್ತ್ರದ ಹೊಡೆಯುವಿಕೆಯಿಂದ ಪ್ರಜ್ಞೆ ತಪ್ಪಿ ಬೀಳುವುದು, ಅವನ ಚರ್ಮ ಸೀಳಿ ರಕ್ತ ಸಿಡಿಯುವುದು, ಅಯ್ಯೋ ಯಾಕೆ ಹೀಗಾಗಿ ಹೋಯ್ತು, ನನಗಿದು ಗೊತ್ತೇ ಇರಲಿಲ್ಲ, ನನಗೆ ಈ ಅಸ್ತ್ರವನ್ನು ಉಪದೇಶ ಮಾಡಿ ಅಂತ ಈ ರೀತಿಯಾಗಿ ಅನೇಕ ಘಟನೆಗಳು ರಾಮನ ಅವತಾರದಲ್ಲೋ ಕೃಷ್ಣನ ಅವತಾರದಲ್ಲೋ ನಾವು ಕಾಣ್ಲಿಕ್ಕೆ ಸಿಕ್ಕಿದ್ರೆ ಇದೆಲ್ಲವೂ ಕೂಡ ಒಬ್ಬ ಗುರುಗಳ ಹತ್ರ ಹೋಗಿ ಕೇಳುವಾಗ ಹಾಗೆ ಕೇಳ್ಬೇಕು, ಉಪದೇಶ ಮಾಡಿ ನನಗೆ ಅಸ್ತ್ರ ಕೊಡಿ. ಅಗಸ್ತ್ಯರು ಬಂದ್ರು ಯುದ್ಧದ ಮಧ್ಯದಲ್ಲಿ, ರಾವಣನನ್ನು ಕೊಲ್ಲಿಕ್ಕೋಸ್ಕರ ನಿನಗೆ ಆದಿತ್ಯ ಹೃದಯವನ್ನು ನಾನು ಉಪದೇಶ ಮಾಡ್ತೇನೆ ರಾಮ ತಗೋ ಅಂದ್ರು. ದೊಡ್ಡವರು ಬಂದು ಕೊಡ್ತೇನೆ ಅಂತ ಹೇಳಿದಾಗ ನನಗೆ ಗೊತ್ತಿದೆ ರೀ ನೀವೇನ್ ಹೇಳುದು ಅಂತ ಆಕ್ಷೇಪ ಮಾಡಬಾರ್ದು. ಅವರು ಕೊಡ್ತಾ ಇದ್ದಾರೆ ಅಂದ್ರೆ ಅದನ್ನು ಸ್ವೀಕರಿಸುವಷ್ಟು ದೈನ್ಯತೆ ಇರಬೇಕು. ಅವರು ತಪಸ್ವಿಗಳು, ನಾನು ಕ್ಷತ್ರಿಯ, ಒಬ್ಬ ರಾಜನಾಗಿ ಕ್ಷತ್ರಿಯನಾದವನು ಋತ್ವಿಜ ಕೊಡುವಂತಹ ಒಳ್ಳೆಯ ಮಾತುಗಳನ್ನು ಉಪದೇಶಗಳನ್ನು ಸ್ವೀಕರಿಸಿ ಅದರ ಮೂಲಕ ಅವರು ಕೊಡುವ ಬೌದ್ಧಿಕ ಬಲವನ್ನು ಉಪಯೋಗಿಸಿ ತೋಳ್ಬಲದಿಂದ ಅದನ್ನು ಮಣಿಸ್ಬೇಕು. ಯಾವಾಗ್ಲೂ ಕೂಡ ಬುದ್ಧಿಬಲ ಮತ್ತು ತೋಳಿನ ಬಲ ಜೊತೆಯಾಗಿರಬೇಕು ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ಅಗಸ್ತ್ಯರಿಂದ ಉಪದೇಶವನ್ನು ಪಡೆದ. ರಾಮಚಂದ್ರನಿಗೆ ಅದು ಗೊತ್ತಿಲ್ಲ ಅಂತಲ್ಲ, ಅದು ಗೊತ್ತಿದೆ ಅಲ್ಲ, ನನ್ಗೆ ಗೊತ್ತಿದೆ ಆದ್ರೂ ನಿಮ್ಮ ಹತ್ರ ತಗೊಳ್ತೇನೆ ಅಂತ ಅನ್ನುವುದನ್ನು ನಾಟಕ ಮಾಡ್ಲಿಲ್ಲ. ನಿಜವಾಗಿಯೂ ಒಬ್ಬ ಶಿಷ್ಯನಾಗಿ ಗುರುಗಳ ಹತ್ರ ತಗೊಳ್ಬೇಕಾದದ್ದು ಹೇಗೆ ಒಬ್ಬ ಕ್ಷತ್ರಿಯ, ಅದನ್ನ ಹಾಗೆ ನಡೆಸಿ ತೋರಿಸಿದ.
ಇದರ ಅರಿವಾಗದೆ ನಾವು ಎಷ್ಟೋ ಸರ್ತಿ ಹಾಗಾದ್ರೆ ವಿಶ್ವಾಮಿತ್ರರು ಕೂಡ ರಾಮ ಲಕ್ಷ್ಮಣರಿಗೆ ಉಪದೇಶ ಮಾಡುವಾಗ ಅಲ್ಲಿ ಮಾತು ಸ್ಪಷ್ಟವಾಗಿ ಗಮನಿಸಿದ್ರೆ ಗೊತ್ತಾಗುವಂತಹದ್ದು ನಿವೇದಯತ್ ಅಂತ. ನಿವೇದಯತ್ ಅಂದ್ರೆ ನಿವೇದಿಸಿದನು ಅಂತ, ತನಗೆ ಗೊತ್ತಿರುವ ಸಂಗತಿಯನ್ನು ದೊಡ್ಡವರ ಹತ್ರ ಹೇಳಬೇಕು ಅಂತ ಅನ್ನುವ ತರ ಅವನ ಮನಸ್ಸಿನಲ್ಲಿದ್ದದ್ದು ಹಾಗೆ. ಆದ್ರೆ ರಾಮಚಂದ್ರ ನಿವೇದಿಸಿದ್ಯಾ, ಕೊಟ್ಟಿದ್ಯಾ, ಸಂತೋಷ ಆಯ್ತು, ತಗೊಂಡಿದ್ದೇನೆ, ನಿನ್ನನ್ನು ಉದ್ಧಾರ ಮಾಡ್ತೇನೆ ಅಂತ ಹೇಳಿಲ್ಲ. ಅವ್ರ ಹತ್ರ ಹೋದದ್ದು ಮತ್ತೆ ವಿಶ್ವಾಮಿತ್ರರು ಯಾವಾಗ್ಲೂ ಕೂಡ ದೇಶಕ್ಕೆ ಅಪಾಯ ಆದಾಗ ಒಬ್ಬ ಕ್ಷತ್ರಿಯನ ಕೈಯಲ್ಲಿಯೇ ಅದಕ್ಕೆ ಪರಿಹಾರವನ್ನು ಕೊಡಿಸ್ಬೇಕು ಅನ್ನುವ ಲೋಕದ ನಿಯಮವನ್ನ ಪಾಲಿಸುವುದಕ್ಕೋಸ್ಕರ ರಾಮಚಂದ್ರ ವಿಶ್ವಾಮಿತ್ರರ ಜೊತೆಗೆ ಹೋದ. ಒಬ್ಬ ಗುರುಗಳಾಗಿ ಚಿಕ್ಕ ಹುಡುಗರಿಗೆ ಪಾಠ ಹೇಗೆ ಕಾಡಿನಲ್ಲಿ ಹೋಗುವಾಗ ರಾಮಾಯಣದ ಭಾಗಗಳನ್ನು ನಿಜವಾಗಿಯೂ ಆ ಭಾಗದಲ್ಲಿ ನೋಡಬೇಕು, ಶಿಕ್ಷಣ ಅಂದ್ರೆ ನಿಜವಾಗಿ ಇರಬೇಕಾದದ್ದು ಹೇಗೆ ಅನ್ನೋದನ್ನ ವಿಶ್ವಾಮಿತ್ರ ರಾಮ ಲಕ್ಷ್ಮಣರಿಗೆ ಹೇಳಿಕೊಡುವ ರೀತಿಯಲ್ಲಿರುತ್ತೆ. ಪ್ರಶ್ನೆ ಮಕ್ಕಳಿಗೆ ಯಾವಾಗ ಬೇಕಾದ್ರೂ ಬರುತ್ತೆ, ಏನ್ ನೋಡಿಯೂ ಬರುತ್ತೆ, ಹೇಗೂ ಬರುತ್ತೆ. ಹಾಗಾಗಿ ಗುರು ಯಾವಾಗ್ಲೂ ಎಚ್ಚರದಲ್ಲಿರ್ಬೇಕು, ತನ್ನ ಶಿಷ್ಯ ಏನ್ ಬೇಕಾದ್ರೂ ಕೇಳಬಹುದು ಅಂತ. ಅಂದ್ರೆ ಈ ವಿದ್ಯೆಯ ಸಂಬಂಧದ ನೈರಂತರ್ಯ ಅನ್ನೋದೇ ಶಿಕ್ಷಣ ಹೊರತು ಕ್ಲಾಸ್ ಅಲ್ಲಿ ಇದು ಸಿಲೆಬಸ್ಸು ಇಷ್ಟು ಹೇಳಿಕೊಡ್ತೇನೆ ಅದು ಇಡೀ ಜೀವನದಲ್ಲಿ ಯಾವತ್ತು ಅವನಿಗೆ ಉಪಯೋಗ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅವನಿಗೆ ಪ್ರಶ್ನೆನೇ ಹುಟ್ಟಿರಲ್ಲ. ನಾವೇ ಒಂದು ಸಿಲೆಬಸ್ ಅಂತ ಹಾಕಿ ಅದನ್ನ ತಲೆಯೊಳಗೆ ತೂರಿ ಅವನ ಇಡೀ ಜೀವಮಾನದಲ್ಲಿ ಅದನ್ನು ಕಲ್ತಿದ್ದೆ, ಒಂದ್ಸರ್ತಿನೂ ಅದಕ್ಕೇನು ಯಾಕದು ಹಾಗೆ ಅಂತ ಅವನ್ ಪ್ರಶ್ನೆನೂ ಮಾಡ್ಕೊಳ್ಳಿಲ್ಲ. ಅಕಸ್ಮಾತ್ ಪ್ರಶ್ನೆ ಬಂದ್ರು ಅವನ ಇಡೀ ಜೀವಮಾನದಲ್ಲಿ ಉತ್ತರ ಸಿಗುವುದಿಲ್ಲ, ಯಾಕೆಂದ್ರೆ ಅವನ ಆಸಕ್ತಿಯೇ ಬೇರೆ ಇತ್ತು, ಅವನ ಪ್ರಶ್ನೆಯೇ ಬೇರೆ ಇತ್ತು, ಅವನ ಜೀವನದ ಉದ್ದೇಶವೇ ಬೇರೆ ಇತ್ತು. ಆದ್ರೆ ನಾವು ಮೀನನ್ನು ಕರ್ಕೊಂಡು ಬಂದು ಒಂದ್ ಕಡೆ ಮೀನು, ಒಂದ್ ಕಡೆ ಮಂಗ, ಒಂದ್ ಕಡೆ ಜಿರಾಫೆ, ಇನ್ನೊಂದ್ ಕಡೆ ಹಂದಿ, ಎಲ್ಲವನ್ನು ಒಂದು ಕಡೆ ಕೂಡಿಸಿ ಮೀನಿಗೆ ವಸ್ತುತಃ ಮಂಗನಿಗೆ ಮರ ಹತ್ತುವುದು ಅಂತ ಅನ್ನೋದು ಗುಣ. ನಾವು ಎಲ್ಲ ಪ್ರಾಣಿಗಳಿಗೂ ಮರ ಹತ್ತು ಮರ ಹತ್ತು ಮರ ಹತ್ತು ಅಂತ ಹೇಳಿಕೊಟ್ರೆ ಹೇಗೋ ಹಾಗೆ ಇದೆ ಇವತ್ತು ನಮ್ಮ ಶಿಕ್ಷಣದ ವ್ಯವಸ್ಥೆ. ಅವರವರಲ್ಲಿ ಏನೇನು ತಾಕತ್ತಿದೆಯೋ ಅದಕ್ಕನುಗುಣವಾದಂತಹ ಶಿಕ್ಷಣ ನೀಡಿದಾಗಲೇ ನಮ್ಮ ಬದುಕು ಅದು ಸರಿಯಾಗಿ. ಕುಂಬಳಕಾಯಿ ಇಷ್ಟು ದೊಡ್ಡದಿದೆ, ಹಾಗಾದ್ರೆ ಖಂಡಿತ ಒಂದ್ ಮಾವಿನಣ್ಣೆ ಅಷ್ಟು ದೊಡ್ಡ ಮರದಲ್ಲಿ ಬಿಡುವಾಗ ಕುಂಬಳಕಾಯಿಯ ಹತ್ತನೇ ಒಂದು ಭಾಗವೂ ಇರುವುದಿಲ್ಲ. ಅಂದ್ರೆ ಕುಂಬಳಕಾಯಿಯನ್ನು ಬಿಡುವ ಮರ ಇನ್ನೆಷ್ಟು ದೊಡ್ಡದಿರ್ಬಹುದು ಅಂತ ಹೀಗೆ ಊಹಿಸಿ ನಾವು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೇವೆ ಹೊರತು ನಿಜವಾಗಿ ಪ್ರಕೃತಿಯ ಜೊತೆಗಿದ್ದು ಅವರಿಗೆ ಆಗ ಹುಟ್ಟಿದ ಪ್ರಶ್ನೆ, ಒಂದು ವೇಳೆ ಅದು ಮರದಲ್ಲಿ ಇದ್ದಿದ್ರೆ ಮನುಷ್ಯ ಅದರ ಕೆಳಗಡೆ ಓಡಾಡುವುದಾಗಿರ್ತಿತ್ತ, ಅಥವಾ ಎಷ್ಟು ಜನಕ್ಕೆ ಕುಂಬಳದಿಂದ ಸಾವು ಅಂತನೇ ಒಂದು ದುಸ್ಥಿತಿ ಒದಗಿ ಬರ್ತಿತ್ತು. ಹಾಗಾಗಿ ಇದೆಲ್ಲ ನಮ್ಮ ಜೀವನದಲ್ಲಿ ನಮಗೆ ಎಷ್ಟೋ ಸರ್ತಿ ಪಾಠವಾಗಿ ಇರುವುದು. ಅಲ್ಲಲ್ಲಿ ನಾವು ಕಂಡ ಸಂಗತಿಗಳಿಗೆ ಉತ್ತರ ಸಿಗ್ಬೇಕು ಹೊರತು ಟೆಕ್ಸ್ಟ್ ಬುಕ್ ಅಲ್ಲಿ ಏನೋ ಇದೆ ಅಷ್ಟನ್ನೇ ನಾನು ಹೇಳಿಕೊಟ್ಟು ನನ್ನ ಕರ್ತವ್ಯ ಮುಗಿಸ್ತೇನೆ ಅಂತ ಅನ್ನೋದು ಗುರುವಿನ ಲಕ್ಷಣವೂ ಅಲ್ಲ. ಪಾಠದಲ್ಲಿ ಏನಿದೆ ಅಷ್ಟು ಕಲ್ತ್ರೆ ಸಾಕು, ಅಷ್ಟೇ ಪರೀಕ್ಷೆಗೆ ಬರಲಿಕ್ಕಿರುದು, ನಂಗೆ ಬೇಕಿರೋದು ಮಾರ್ಕ್ ಶೀಟು ಅನ್ನುವ ಅಷ್ಟೇ ಯೋಚನೆಯಲ್ಲಿ ಬೀಳುವುದು ಕೂಡ ಒಬ್ಬ ಶಿಷ್ಯನ ಲಕ್ಷಣ ಅಲ್ಲ. ಅಂದ್ರೆ ಎರಡೂ ಕಡೆ ಸಮಸ್ಯೆ ಇದೆ, ಆಚೆಯಿಂದಲೂ ಸಮಸ್ಯೆ ಇದೆ. ಯಾಕೆಂದ್ರೆ ಇನ್ನೂ ಹೇಳ್ಬೇಕು ಅಂದ್ರೆ ಮಕ್ಕಳಿಗೆ ನಾವು ಹೇಳಿಕೊಟ್ಟ ಹಾಗೆ ಅದು ಮಣ್ಣಿನ ಮುದ್ದೆ ಹೇಗೆ ಬೇಕಾದ್ರೂ ತಿರುಗಿಸಬಹುದು. ಹಾಗೆ ರಾಮಚಂದ್ರ ಕೃಷ್ಣ ಇಬ್ರು ಕೂಡ ಸಾಂದೀಪನಿ ಋಷಿಗಳ ಆಶ್ರಮದಲ್ಲಿ ವಿಶ್ವಾಮಿತ್ರ ಋಷಿಗಳ ಜೊತೆಗೆ ಓಡಾಡಿದ್ದಾರೆ, ಅವ್ರ ಹತ್ರ ಪಾಠ ಕೇಳಿದ್ದಾರೆ ಅಂತ ಅನ್ನೋದು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನುವ ಲೋಕ ನೀತಿಯನ್ನ ತೋರಿಸುವುದಕ್ಕೋಸ್ಕರ ಓಡಾಡಿಕೊಂಡಿದ್ರು, ಇದು ನಮ್ಗೆ ಗೊತ್ತಿರಬೇಕು. ಹೀಗೆ ಅಂತ ಹೇಳಿ ನಾವು ಕತೆ ಹೇಳುವಾಗ ಇದರ ಸ್ವಾರಸ್ಯ ಕೆಡಿಸ್ಬಾರ್ದಿದ್ದು, ನಾನು ತಾತ್ವ ನಿರ್ಣಯ ಪಾಠ ಆದಿದ್ರಿಂದಾಗಿ ಹೀಗೆ ಹೇಳ್ತಾ ಇದ್ದೇನೆ. ನೇರ ರಾಮಾಯಣದ ಕತೆ ಹೇಳುವಾಗ ಪೂರ್ತಿ ಇದೇ ಕಥೆಯನ್ನು ಯಥಾವತ್ತಾಗಿ ಹೇಳ್ತಾ ಇರಬೇಕು. ಇದರಲ್ಲಿ ಜಿಜ್ಞಾಸೆ ಬಂದಾಗ ಮತ್ತೆ ಇಲ್ಲ, ಅದರ ಆಂತರ್ಯ ಹೀಗಿದೆ. ಯಾಕೆಂದ್ರೆ ಎಲ್ಲರಿಗೂ ಒಂದೇ ಲೆವೆಲ್ನ ಶಾಸ್ತ್ರಜ್ಞಾನ ಒದಗುವುದು ಸಾಧ್ಯ ಇಲ್ಲ. ಕೆಲವರಿಗೆ ಕಥೆ ಮಾತ್ರ ತಿಳ್ಕೊಂಡ್ಮೇಲೆ ಅವರಿಗೂ ಅನಿಸುತ್ತೆ, ಓಹ್ ರಾಮಚಂದ್ರನೇ ಎಷ್ಟು ದೊಡ್ಡೋನು, ಅವನೂ ಕೂಡ ಪಾಠ ಗುರುಗಳ ಹತ್ರ ಕೇಳಿಯೇ ಲೋಕದ ವ್ಯವಹಾರವನ್ನು ನಡೆಸ್ತಾನೆ ಅಂತಂದ್ರೆ ನಾವು ಕೂಡ ನಮ್ಮ ಗುರುಗಳಿಗೆ ಗೌರವ ಕೊಡಬೇಕು ಅನ್ನುವುದು ಗೊತ್ತಾಗುವುದಕ್ಕೋಸ್ಕರ, ಅವರ ಜೀವನದಲ್ಲಿ ಒಂದು ಬದಲಾವಣೆಗೋಸ್ಕರ ಆ ಕಥೆ ನಡೆಯಿತು ಅಂತಂದ್ರೆ ಎಷ್ಟು ಅದರಿಂದ ಉಪಯೋಗ ಆಗುತ್ತೆ. ಹೀಗೆ ಭಗವಂತನ ಲೀಲೆಯ ಹಿಂದೆ ಎರಡು ಉದ್ದೇಶ ಇರುತ್ತೆ. ಸಜ್ಜನರು ತಮ್ಮ ಬದುಕನ್ನು ನಡೆಸುವಾಗ ಕಷ್ಟ ಬಂದ್ರೆ ಅದಕ್ಕೆ ಹೇಗೆ ರಿಯಾಕ್ಟ್ ಆಗಬೇಕು. ಅಳಬಾರದು ಅಂತ ಯಾರು ಹೇಳಲಿಲ್ಲ, ಅಳುವುದು ಅನ್ನುವುದು ಅನಿವಾರ್ಯವಾಗಿ ಒಬ್ಬ ಮನುಷ್ಯನ ತನ್ನ ದುಃಖದ ಎದೆಯ ದುಃಖದ ಭಾರವನ್ನ ಇಳಿಸ್ಲಿಕ್ಕೋಸ್ಕರ ದೈವಿಕವಾಗಿ ಸಹಜವಾಗಿಯೇ ಬಂದ ಒಂದು ದೇಹದ ಗುಣ, ಮನಸ್ಸಿನ ಗುಣ. ಹಾಗೆ ಅಂತ ಹೇಳಿ ಅಳ್ತಾ ಇರೋದು
ದಿನಾ ಅಳೋರಿಗೆ ದಿನಾ ಸಾಯೋರಿಗೆ ಅಳೋರು ಯಾರು ಅಂತ ಒಂದು ಗಾದೆ ಇದೆ. ಯಾವಾಗ ನೋಡಿದ್ರೆ ಇನ್ನೊಬ್ಬರ ಹತ್ರ ಸಿಂಪತಿ ಗಿಟ್ಟಿಸ್ಲಿಕ್ಕೆ ಅಳ್ತಾನೇ ಇರ್ತಾನೆ. ಅಂತವನ ಬದುಕಿನಲ್ಲಿ ಏನನ್ನು ಸಾಧಿಸ್ಲಿಕ್ಕೆ ಆಗುದಿಲ್ಲ ಅಂತವನ ಬಗ್ಗೆ ಹೇಳಲಿಲ್ಲ ಇಲ್ಲಿ. ಆದ್ರೆ ಒಬ್ಬ ಮನುಷ್ಯನಿಗೆ ಸಹಜವಾಗಿ ದುಃಖ ಅಂತ ಆದಾಗ ದುಃಖ ಪಡ್ತಾನೆ ತೋರಿಸಿದ. ಒಬ್ಬ ಮನುಷ್ಯ ಅಂತ ಅಂದಾಗ ಚರ್ಮ ಒಡೆದಾಗ ರಕ್ತ ಬರುತ್ತೆ, ಅದು ಒಬ್ಬ ದೇಹ ಅಂತಂದ ಮೇಲೆ ಗಾಯ ಆಗುತ್ತೆ. ಆ ಗಾಯ ಆದಾಗ ಹೇಗಿರ್ಬೇಕು, ಆ ಗಾಯ ಆದಾಗ ಪ್ಯಾನಿಕ್ ಆಗ್ಬೇಕು, ಎಲ್ಲರನ್ನು ಕರೆದು ತೋರಿಸಿ ದುಃಖ ತೋಡಿಕೊಂಡು ಎಲ್ಲರ ಹತ್ರ ಸೇವೆ ಮಾಡಿಸ್ಕೊಳ್ಬೇಕು ಅಂತ ಮಾಡ್ಬೇಕು, ಇಲ್ಲ ಒಬ್ಬ ಕ್ಷತ್ರಿಯನಾಗಿ ತಕ್ಷಣ ವಾಪಸ್ ಯುದ್ಧಕ್ಕೆ ಸಿದ್ಧನಾಗಿ ಇಷ್ಟೆಲ್ಲ ಮೈಯಲ್ಲಿ ನೆತ್ತರು ಚಿಮ್ಮುತ್ತಾ ಇದ್ರೂ ಕೂಡ ಚಕ್ರವನ್ನು ಹಿಡಿದು ಮುಂದಕ್ಕೆ ನುಗ್ಗಿದ ಕೃಷ್ಣನ ಸಾಹಸವನ್ನು ಮೆಚ್ಚಬೇಕು. ಇದೆಲ್ಲ ಎರಡು ದೃಷ್ಟಿಕೋನ ಇದ್ದೇ ಇರುತ್ತೆ. ಸಜ್ಜನರಿಗೆ ಪಾಠ, ದುಷ್ಟರಿಗೆ ಅವರಿಗೆ ಬೇಕಾದ ಸಂಗತಿಗಳನ್ನು ಹುಡುಕ್ತಾ ಇರ್ತಾರೆ, ಅವರಿಗೆ ಹುಡುಕೇ ಬೇಕಿರುತ್ತೆ. ಇಂಥದ್ದೊಂದು ಸಣ್ಣದು ಸಿಕ್ಕಿದ ತಕ್ಷಣ ನಾವು ಹೇಳಿಲ್ವಾ ದೇವ್ರು ಅಂತಾಗಿದ್ರೆ ಇವನಿಗೆ ಹೀಗಾಗ್ತಿತ್ತ, ದೇವ್ರು ಅಂತಾಗಿದ್ರೆ ಅವನಿಗೆ ಹಾಗಾಗ್ತಿತ್ತ ಅಂತ ಹೀಗೆ ಯೋಚನೆ ಮಾಡುವ ಮನಸ್ಥಿತಿ ಇರೋರಾದ್ರಿಂದಾಗಿ ಅವ್ರು ಅದನ್ನೇ ನೋಡ್ಕೊಂಡು ಬದುಕ್ತಾ ತಮ್ಮ ಜೀವನವನ್ನ ಹಿಂದಕ್ಕಿಂದಕ್ಕೆ ತಳ್ತಾ ಹೋಗ್ತಾರೆ. ಇದು ಇನ್ನೊಂದು ವಿಷಯ. ಇತ್ಯಾದಿ ಅಸುರ ಮೋಹಾಯ ದರ್ಶಯಾಮಾಸ ನಾಟ್ಯವತ್ ಅವಿದ್ಯಮಾನ ಮೇವೇಷ ಕುಹಕಂ ತದ್ವಿದುಹು ಸುರಾಹ. ಆದ್ರೆ ದೇವತೆಗಳಿಗೆ ಇದು ನಾಟಕ ಅಂತ ಸ್ಪಷ್ಟ ಗೊತ್ತಿರುತ್ತಾರಿಂದಾಗಿ ಅವನ ನಟನೆಯ ಬಗ್ಗೆ ಸಂತೋಷ ಪಡ್ತಾರೆ ಹೊರತು ಅದರಿಂದ ಅವನಿಗೆ ಹೀಗೆ ಹಾನಿಯಾಯಿತು, ಅವನದು ತಪ್ಪಾಯಿತು ಅವನಿಗೆ. ಯಾಕೆಂದ್ರೆ ಭಗವಂತನಿಗೆ ಜ್ಞಾನ ಕೊಡುವ ಜವಾಬ್ದಾರಿಯೂ ಇದೆ, ಅಜ್ಞಾನ ಕೊಡುವ ಜವಾಬ್ದಾರಿಯೂ ಇದೆ. ಅಜ್ಞಾನ ಕೊಡುವುದು ಅಂದ್ರೆ ಅದರ ಹಿಂದೆ ಇರುವುದು ಅಜ್ಞಾನ ಕೊಡಬೇಕು ಇವನು ಹಾಳಾಗಿ ಹೋಗ್ಲಿ ಅನ್ನುವ ಕೆಟ್ಟ ಬುದ್ಧಿಯಿಂದ ಅಲ್ಲ, ಅವನಿಗೆ ಅಜ್ಞಾನವೇ ಬೇಕಿದೆ ಅದರಿಂದಾಗ ಅದನ್ನ ಕೊಟ್ರೇನೆ ಅವನು ಇಷ್ಟಪಡುವುದಾದ್ರಿಂದಾಗಿ ಅದನ್ನೇ ಕೊಟ್ಟು ಅದಕ್ಕೆ ಕೊಡುವುದು ಅಂದ್ರೆ ಅದು ನೇರವಾಗಿ ಅವರಿಗೋಸ್ಕರ ಒಂದು ಚಾಪ್ಟರ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದೇ ಘಟನೆ ಎರಡು ಮುಖದಲ್ಲಿ ತೆರೆದುಕೊಳ್ಬೇಕು, ಒಂದು ಕಲ್ಲಿನಿಂದ ಎರಡು ಹಕ್ಕಿಯನ್ನ ಎರಡು ಹಣ್ಣನ್ನ ಹೊಡೆಯುವುದು ಅಂತ ನಾವು ಹೇಳುದಿಲ್ವಾ? ಅದು ಲೋಕದ ಕೆಲವು ಅನಿವಾರ್ಯ ನಿಯಮ, ನಾವು ಈ ಸ್ಟೆಪ್ ತಗೊಳ್ಳೇಬೇಕು, ಆಗ ಆ ಸ್ಟೆಪ್ ಕೂಡ ಹಾಗೆ ಆಗುತ್ತೆ. ನಮ್ಮ ಉದ್ದೇಶ ಅದಲ್ಲದೆ ಇದ್ರು ಯಾವುದೋ ಒಂದು ಮುಖ್ಯ ಸಂಗತಿ ನಾವು ಬಾಯ್ಕಾಟ್ ಮಾಡುವುದರ ಉದ್ದೇಶ ನಮ್ಮ ಸ್ವಾವಲಂಬತೆಯನ್ನು ಬೆಳೆಸ್ಕೊಳ್ಬೇಕು ಅಂತ ಅನ್ನೋದೇ ಮುಖ್ಯ ಹೊರತು ಚೀನಾಕ್ಕೆ ಸಡ್ಡು ಹೊಡಿಬೇಕು ಅಂತ ಅನ್ನೋದು ಅದರ ಫಲ. ಹಾಗೆ ಸಜ್ಜನರಿಗೆ ಪಾಠ ಆಗ್ಬೇಕು ಅಂತ ಅನ್ನೋದು ಮುಖ್ಯ, ಅದರ ನೆಕ್ಸ್ಟ್ ಫಲ ಅದು ದುಷ್ಟರಲ್ಲಿ ಅದೇ ತರದ ಹುಳುಕುಗಳನ್ನು ಹುಡುಕುವಂತದ್ದೇನಿರುತ್ತೆ. ಆ ಬುದ್ಧಿ ಆಯ್ತು, ನಿಮ್ದು ಅದೇ ಯೋಚನೆ ಇದೆ ಅಂದಮೇಲೆ ನಾವು ಯಾಕೆ ಅದನ್ನು ತಡಿಬೇಕು, ತಗೊಳ್ಳಿ ನಿಮ್ಗೆ ಬೇಕಾದ ಆಹಾರನು ಇದೆ ಅನ್ನೋದು ಭಗವಂತನ ಈ ಅವತಾರದ ಚರ್ಯೆಗಳಲ್ಲಿ ಕಾಣುವಂತಹ ಸಂಗತಿ ಅಂತ ಹೀಗೆ ಆ ಪುರಾಣಗಳಲ್ಲಿ ವೇದವ್ಯಾಸರೇ ಕೊಟ್ಟ ಮಾತನ್ನ ಆಚಾರ್ಯರು ಎತ್ತಿ ಇಲ್ಲಿ ನಮ್ಮ ಮುಂದೆ ತೋರಿಸಿದ್ರು. ಹಾಗಾಗಿ ನೀವು ಇದನ್ನ ಗಮನಿಸ್ಬೋದು, ಯೋಗ್ಯರಿಗೆ ಹೇಳಿದಾಗ ಬಹಳ ಬೇಗ ಅರ್ಥ ಆಗುತ್ತೆ. ಅಯೋಗ್ಯರಿಗೆ ಇದೇ ವಿಷಯವನ್ನು ಇಷ್ಟು ಬಿಡಿಸಿ ಹೇಳಿದ್ರು, ನೀವು ಬೇಕು ಅಂತಾನೆ ಇಂಥದ್ದೆಲ್ಲ ಅನ್ಯಾಯ ಮಾಡ್ತೀರಿ, ನೀವು ಯಾವಾಗ್ಲೂ ಕೂಡ ಹೀಗೆ ನೀವು ಪಾರ್ಶಿಯಾಲಿಟಿ ಮಾಡ್ಲಿಕ್ಕೋಸ್ಕರನೇ ಇದ್ದೀರಿ. ಅವರಿಗೆ ಪಾರ್ಶಿಯಾಲಿಟಿ ಅದರ ಶಬ್ದದ ಹಿನ್ನೆಲೆ ಹೇಗಿದೆ, ಪ್ರಕೃತಿ ಹೇಗಿದೆ, ಕೆಲವು ನಿಯಮಗಳನ್ನ ಪ್ರಕೃತಿಯಲ್ಲಿ ಇದ್ದಂತೆ ಒಪ್ಪಿಕೊಳ್ಳುವುದಷ್ಟೇ ಹೊರತು ಯಾರು ಧರ್ಮಶಾಸ್ತ್ರಕಾರರು ಪಾರ್ಶಿಯಾಲಿಟಿ ಮಾಡುವುದಲ್ಲ. ಪ್ರಕೃತಿಯಲ್ಲಿರುವ ನಿಯಮವನ್ನ ಹೀಗಿದೆ ಅಪ್ಪ ಅಂತ ಹೇಳಿದ್ರೆ ಅದ್ ಯಾಕೆ ಹಾಗೆ ಇದೆ, ನಾವೆಲ್ಲ ಸಮ, ನಾವೆಲ್ಲರೂ ಕೂಡ ಒಂದೇ ತರ ಅಂತ ಆಗಿದೆ ಅನ್ನೋದನ್ನ ನಮ್ಮ ಜೀವನವೇ ಒಪ್ಕೊಳ್ತಾ ಇರುವುದಿಲ್ಲ. ಆದ್ರೂ ಒಂದು ಸಮಾನತೆ ಅಥವಾ ಇನ್ನೇನೋ ಕೆಲವು ನಾವು ಇವತ್ತು ಮಾಡಿಕೊಂಡ ನಮ್ಮದೇ ಆದ ಸಂವಿಧಾನದ ಅಪಾರ್ಥಗಳನ್ನೆಲ್ಲ ಇಟ್ಟುಕೊಂಡು ತಪ್ಪು ತಪ್ಪು ಚಿಂತನೆಗಳಿಂದ ನಮ್ಮನ್ನ ಬಗ್ಗುಬಡಿದ್ರು, ದಬ್ಬಾಳಿಕೆ ಮಾಡಿದ್ರು, ಹೀನವಾಕ್ಕಂಡ್ರು, ಅನ್ಯಾಯ ಮಾಡಿದ್ರು, ವರ್ಣಭೇದ ನೀತಿಯನ್ನು ಬಳಸಿದ್ರು, ಜಾತಿ ವ್ಯವಸ್ಥೆಯಿಂದಾಗಿ ನಮ್ಮನ್ನ ಹೊರಗಿಟ್ರು, ಹೀಗೆ ಹಾಗೆ ಅಂತೆಲ್ಲ ಬೇಕಾದಷ್ಟು ಅಪಸವ್ಯಗಳನ್ನು ಮಾತನಾಡುವ್ರು ಇದ್ದೇ ಇರ್ತಾರೆ. ಅವರಿಗೂ ವ್ಯವಸ್ಥೆ ಆಗ್ಬೇಕು ಅಂತ ಅನ್ನೋದು ಈ ಘಟನೆಗಳ ಹಿಂದೆ ಕಾಣುತ್ತೆ. ಪ್ರಾದುರ್ಭಾವ ಹರೇ ಸರ್ವೇ, ಹರೇಹೇ ಸರ್ವೇ ಪ್ರಾದುರ್ಭಾವ ನೈವ ಪ್ರಕೃತಿ ದೇಹಿನಃ. ಭಗವಂತನ ಅನೇಕ ಪ್ರಾದುರ್ಭಾವ ಅಂದ್ರೆ ಅವತಾರಗಳು. ಪ್ರಾದುರ್ಭಾವ ಎಷ್ಟು ಚಂದ ಶಬ್ದ, ಪ್ರಾದುರ್ಭಾವ ಅಂದ್ರೆ ಕಾಣಿಸಿಕೊಳ್ಳುವುದು ಅಂತ ಅರ್ಥ. ದೇವರಿಗೆ ಅದಕ್ಕಿಂತ ಮುಂಚೆ ಆ ಶರೀರ ಇರ್ಲಿಲ್ಲ ಅಂತ ಅರ್ಥ ಅಲ್ಲ, ಅವನಿಗೆ ಆ ರೂಪ ಇರ್ಲಿಲ್ಲ ಅಂತ ಅರ್ಥ ಅಲ್ಲ. ಭಗವಂತ ಕೃಷ್ಣನಾಗಿ ಹುಟ್ಟುವ ಮುಂಚೆಯೂ ಕೃಷ್ಣಸ್ತು ಭಗವಾನ್ ಸ್ವಯಂ, ಮೂಲ ರೂಪಕ್ಕೆ ಕೃಷ್ಣ ಅಂತ ಹೆಸರು ಇದೆ. ಕೃಷ್ಣ ಯಾವಾಗ್ಲೂ ಇದ್ದ, ಯಾವಾಗ್ಲೂ ಅವನು ಕೊಳಲಿತ್ತು, ಯಾವಾಗ್ಲೂ ಅವನ ಗರಿ ಇತ್ತು. ಕಾಣಿಸಿಕೊಳ್ಳುವುದಕ್ಕೆ ಒಂದು ಕಾಲ ಬೇಕಿತ್ತು, ಅದು ಅನೇಕ ದೇವತೆಗಳ ಭೂಮಿಯ ಅಗ್ನಿಪುತ್ರರ ದೇವಕಿ ವಸುದೇವ ದೇವಕಿಯರ ನಂದಗೋಪಿ ಯಶೋದೆಯರ ಪೂತನೆಯೊಳಗೆ ಸೇರಿಕೊಂಡ ಊರ್ವಶಿಯ, ನೀವು ಈ ಕಥೆಯನ್ನು ನೋಡ್ತಾ ಹೋದ್ರೆ 1000 ಪ್ರಾರ್ಥನೆಗಳು ಕಾಣ್ತವೆ. ಆ ಎಲ್ಲರ ಪ್ರಾರ್ಥನೆಗೆ ಮೆಚ್ಚಿ ಭಗವಂತ ಕೃಷ್ಣನಾಗಿ ಕಾಣಿಸಿಕೊಂಡ, ಕೃಷ್ಣನಾಗಿ ಹೊಸ ವೇಷವನ್ನ ತೊಟ್ಟದ್ದಲ್ಲ. ಮತ್ತೆ ಹೀಗೆ ತೊಡುವಾಗ ನೈವ ಪ್ರಕೃತಿ ದೇಹಿನಃ,
ಅವನಿಗೆ ನಮ್ಮ ಹಾಗೆ ಮಣ್ಣು ನೀರು ಗಾಳಿ ಬೆಂಕಿಯ ಆಕಾಶದ ಶರೀರ ಅಲ್ಲ. ಅವನದನ್ನ ಮೀರಿದವನು, ಪ್ರಕೃತಿ ಪರಂ, ಅವನು ಪ್ರಕೃತಿಯನ್ನ ಮೀರಿದವನು, ದಾಟಿದವನು. ಆದ್ರೆ ನಮಗೆ ಕಾಣಿಸಿಕೊಳ್ಬೇಕು ಅಂತನ್ನುವ ಒಂದೇ ಕರುಣೆಯಿಂದ ತನ್ನ ಅಪ್ರಾಕೃತವಾದ ಶರೀರವೂ ಕೂಡ ಪ್ರಾಕೃತವಾದ ಕಣ್ಣಿಗೆ ಕಾಣಿಸುವಂತೆ ತೋರಿಸಿಕೊಳ್ತಾನೆ. ಇದು ಅವನ ನಮ್ಮ ಮೇಲಿನ ಅನುಕಂಪೆ. ಆದ್ರೆ ಅವನು ನಿರ್ದೋಷ. ಹಾಗೆ ಕಾಣಿಸಿಕೊಂಡ, ಮಣ್ಣು ರಕ್ತ ಬಂತು, ಚರ್ಮ ಸೀಳಿತು, ತಲೆನೋವು ಬಂತು, ಪ್ರಶ್ನೆ ಕೇಳಿದ, ದುಃಖಪಟ್ಟ, ಹಸಿವಾಯಿತು ಅಂತ ಊಟ ಮಾಡಿದ, ಇದೆಲ್ಲವೂ ಕೂಡ ಒಬ್ಬ ಚರ್ಯೆಯನ್ನ ಲೋಕದವನು ಹೇಗೆ ತೋರಿಸ್ತಾನೆ, ಹೇಗೆ ಇರ್ತಾನೆ ಅನ್ನೋದನ್ನ ನಡೆಸಿದ್ದು. ಹಾಗೆ ಅಂತ ಹೇಳಿ ಅವನಲ್ಲಿ ದೋಷ ಇಲ್ಲ. ನಿರ್ದೋಷಾಹ ಗುಣ ಸಂಪೂರ್ಣಾಹ ದರ್ಶಯಂತ್ಯನ್ಯಥೈವತು. ಅವನು ಇರುವುದು ನಿರ್ಗುಣ ನಿರ್ದೋಷನಾಗಿ ಗುಣ ಸಂಪೂರ್ಣನಾಗಿದ್ರು ಕೂಡ ಅನ್ಯಥಾ ದರ್ಶಯತಿ. ಅಂದ್ರೆ ಅವತಾರದ ಹೊತ್ತಿಗೆ ಆ ಮನುಷ್ಯ ಮರ್ತ್ಯಾವತಾರಸ್ವಿಹ ಮರ್ತ್ಯ ಶಿಕ್ಷಣಂ, ಲೋಕದಲ್ಲಿ ತಂದೆ ಮಗುವಿನ ಜೊತೆಗೆ ನಡೆಯುವಾಗ ತನಗೆ ವೇಗವಾಗಿ ನಡೀಲಿಕ್ಕೆ ಬರುವುದಿಲ್ಲ ಅಂತ ಅರ್ಥ ಅಲ್ಲ. ಹೇಗೆ ನಡೆದ್ರು ಕೂಡ ಆಡ್ಕೊಳ್ಳೋರು ಅಂತ ಆಗಿದ್ರೆ ಅವ್ರು ಆಡ್ಕೊಂಡೇ ಆಡ್ಕೋತಾರೆ. ಏನ್ ಮಗು ಜೊತೆ ಸೇರಿ ಅವನು ಮಗು ಆಗ್ಬಿಟ್ಟಿದ್ದಾನೆ, ಇಷ್ಟು ದೊಡ್ಡವನಾಗಿದ್ದಾನೆ, ಬುದ್ಧಿ ಇಲ್ಲ ಅಂತ. ಆದ್ರೆ ಒಳ್ಳೆಯವ್ರು ಏನ್ ತಿಳ್ಕೊಳ್ತಾರೆ, ಮಗುವಿನ ಮೇಲೆ ಎಷ್ಟು ಪ್ರೀತಿ, ತನಗೆ ಬೇಗ ಹೋಗುವ ಸಾಮರ್ಥ್ಯ ಇದ್ರೂ ಕೂಡ ಮಗು ನಡೀಬೇಕು ಅಂತ ಮಗುವಿನ ಜೊತೆಗೇನೆ ಹೆಜ್ಜೆ ಇಟ್ಕೊಂಡು ಇಷ್ಟು ನಿಧಾನಕ್ಕೆ ನಡೀತಾ ಇದ್ದಾನೆ. ಇವನು ಬೈಬೇಕು ಅಂತಿದ್ದವರು 60 6 ತರ ಮಾಡ್ತಾ ಇದ್ದಾನೆ. ಆ ಮಗು ಜೊತೆ ಸೇರ್ಕೊಂಡು ಎಷ್ಟು ಹುಚ್ಚು ಮಾಡ್ತಾ ಇದ್ದಾನೆ, ತನಗೆ ಎಷ್ಟು ಕೆಲಸ ಇದೆ ಅದೆಲ್ಲ ಬಿಟ್ಟು ಮಗು ಜೊತೆ ಕೂತಿದ್ದಾನೆ. ಬೈಯೋರು ಬೈದೇ ಬೈತಾರೆ. ಅದೊಂದು ಕಥೆ ಇದೆಯಲ್ವಾ, ಒಬ್ಬ ತನ್ನ ಮಗ ಕುದುರೆ ಕೇಳ್ತಿದ್ದ ಯಾವಾಗ್ಲೂ. ಅವನಿಗೊಂದು ಯೋಗ್ಯ ವಯಸ್ಸು ಬಂದ್ಮೇಲೆ ತಂದೆ ಒಂದು ಕುದುರೆಯನ್ನು ಕೊಡಿಸಿದ. ಕೊಡಿಸಿ ಕರ್ಕೊಂಡು ಹೋಗ್ತಿದ್ದ, ಮನೆಗೆ ಬರ್ತಾ ಇದ್ದ. ವಾಪಸ್ ಬರುವಾಗ ದಾರಿಯಲ್ಲಿ ಯಾರೋ ಕೇಳಿದ್ರು, ಕುದುರೆ ಹೋಗ್ತಾ ಇತ್ತು, ಇವರಿಬ್ರು ನಡ್ಕೊಂಡು ಬರ್ತಾ ಇದ್ರು. ಏನು ಕುದುರೆಯನ್ನು ಇಟ್ಕೊಂಡು ನಡ್ಕೊಂಡು ಹೋಗ್ತಾರೆ, ಕುದುರೆನ ಯಾಕೆ, ಅದನ್ನ ಸುಮ್ಮನೆ ಶೋಪೀಸ, ಅದು ಅದರ ಮೇಲೆ ಹೋಗ್ಬೇಕಲ್ವಾ. ಸರಿ, ಹೇಗಿದ್ರು ಮಗನೇ ಅಲ್ವಾ, ಇವತ್ತು ಹುಟ್ಟಿದ ಹಬ್ಬದ ಗಣ್ಯ ಅಂದ್ರೆ ಗಮನಕ್ಕೆ ತಂದುಕೊಳ್ಬೇಕಾದವನು, ಇವತ್ತು ಅವನು ಕೂತ್ಕೊಳ್ಳಿ ಅಂತ ಹೇಳಿ ಅಪ್ಪ ಕೂಡಿಸಿದ. ಅಪ್ಪ ಕೂಡಿಸಿ ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಒಬ್ಬ ನೋಡ್ದ, ಅಪ್ಪನನ್ನ ನಡೆಸ್ಕೊಂಡು ದಡ್ಡ ಮಗ ಕುದುರೆ ಏರ್ಕೊಂಡು ಓಡ್ತಾ ಇದ್ದಾನೆ ಅಂತ. ಸರಿ, ಮಗನಿಗೆ ಬೇಜಾರಾಯ್ತು, ಛೆ ಏನಿದು, ಹೀಗಾಗೋಯ್ತಲ್ವಾ ಅಂತ. ಸರಿ, ಅವನು ಹೇಳ್ದ, ಅಪ್ಪನನ್ನು ಕೂಡಿಸಿದ. ಇನ್ನೊಬ್ಬ ಯಾರೋ ಬಂದ, ಅಯ್ಯ ಅಪ್ಪ ಅಂತೆ, ಒಂದು ಮಗನದ್ದು ಬರ್ತ್ಡೇ ಅಂತ ಹೇಳಿ ಹುಟ್ಟಿದ ಹಬ್ಬಕ್ಕೆ ಅವನನ್ನು ಕರ್ಕೊಂಡು ಹೋಗಿಬಿಟ್ಟು ತಾನು ಕೂತು ಮೆರಿತಾ ಇದ್ದೀನಿ, ಮಕ್ಕಳನ್ನು ಹೀಗ ನೋಡ್ಕೊಳ್ಳುದು, ಹುಟ್ಟಿದ ಮಗುವನ್ನು ಹುಟ್ಟಿದ ಹಬ್ಬದ ವ್ಯಕ್ತಿಯನ್ನ ಹೀಗ ನಡೆಸ್ಕೊಳ್ಳುದು ಅಂತ ಬೈದ್ರು. ಸರಿ, ಇಬ್ರಿಗೂ ತೊಂದರೆ ಆಗುದು ಬೇಡ ಅಂತೇಳಿ ಇಬ್ರು ಕೂತ್ರು, ಇಬ್ರು ಕೂತು ಹೋಗ್ಲಿಕ್ಕೆ ಶುರು ಮಾಡಿದ್ರು. ಇನ್ನೊಬ್ಬ ಬಂದ, ಏನು ಒಂದ್ ಪಾಪ ಕುದುರೆ ಇದೆ ಅಂತ ಹೇಳಿ ಅಷ್ಟ ಶೋಷಣೆ ಮಾಡುದು, ಇಬ್ರಿಬ್ರು ಕೂತ್ರೆ ಅದ್ರ ಕಥೆ ಏನು, ನಿಮ್ಗೆ ಏನಾದ್ರೂ ಒಂಚೂರು ಬುದ್ಧಿ ಇದೆಯಾ ಅಂತ ಒಬ್ಬ ಬೈದ. ಅವ್ರಿಬ್ರು ನಡ್ಕೊಂಡು ಹೋದ್ರು ಕುದುರೆ ಇರುದು ಹತ್ಲಿಕ್ಕೆ, ಇಬ್ರು ಹತ್ಕೊಂಡು ಹೋದ್ರು ಕುದುರೆಗೆ ಭಾರ ಆಗುತ್ತೆ, ಒಬ್ಬ ಹತ್ತಿ ಒಬ್ಬ ಇಳಿದ್ರು ಆಕ್ಷೇಪ. ಒಟ್ಟು ಆಕ್ಷೇಪ ಮಾಡ್ಬೇಕು ಅಂತಿರೋರಿಗೆ ಯಾವುದನ್ನ ನೋಡಿದ್ರು ಆಕ್ಷೇಪ ಮಾಡ್ಬೇಕು ಅಂತೇನೆ ಇರುತ್ತೆ. ಅದರಿಂದ ನಾವು ಯಾವತ್ತೂ ಕೂಡ ಯಾರೋ ಒಂದು ಆಕ್ಷೇಪ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಯೋಚನೆ ಮಾಡಿ ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳ್ಳೋದಲ್ಲ. ನಡಿಬೇಕಾದ್ದೇನಿದೆ ಅಲ್ಲಿ, ಸರಿಯಾಗಿ ಯೋಚನೆ ಮಾಡಿದ್ರೆ ಅವತ್ತಿನ ದಿವಸಕ್ಕೆ ಆ ಮಗನನ್ನ ಕರ್ಕೊಂಡು ತಂದೆ ಹೋಗ್ತಾ ಇದ್ದ, ಅದು ಕರೆಕ್ಟ್, ಅದು ಹೌದು ಅಂತ ಅವ್ರಿಬ್ರಿಗೆ ಅನಿಸಿದ್ರೆ ಇನ್ ಯಾರು ಏನ್ ಆಕ್ಷೇಪ ಮಾಡಿದ್ರು ಅದನ್ನ ಮಾತಾಡ್ಲಿಕ್ಕಿಲ್ಲ. ಬೇರೆ ದಿವಸ ಆದ್ರೆ ಆಗ ಅಪ್ಪನಿಗೆ ಹುಷಾರಿಲ್ಲ, ಆಗ ಅಪ್ಪನನ್ನು ಅವನು ಕರ್ಕೊಂಡು ಹೋಗ್ಬೇಕು. ಇನ್ಯಾವುದೋ ಒಂದು ಪ್ರಸಂಗದಲ್ಲಿ ಕುದುರೆಗೆ ಹುಷಾರಿಲ್ಲ, ಇಬ್ರು ನಡ್ಕೊಂಡು ಹೋಗ್ಬೇಕು. ಕುದುರೆ ಗಟ್ಟಿಮುಟ್ಟಾಗಿದೆ, ಗೊತ್ತಿದೆ ಅದಕ್ಕೆ ಹೊತ್ಕೊಂಡು ಹೋಗ್ಲಿಕ್ಕೆ ಆಗುತ್ತೆ ಅಂತ, ನಾವು ಬೇಗ ಇಬ್ರು ಹೋಗ್ಲೇಬೇಕಾಗಿದೆ, ಇಬ್ರು ಕೂತ್ ಹೋದ್ರು. ಪ್ರಸಂಗ ನೋಡ್ಕೊಂಡು ಆಯಾ ಸಮಯದಲ್ಲಿ ಅದನ್ನ ಜೋಡಿಸ್ಕೊಳ್ಬೇಕಷ್ಟೇ ಹೊರತು, ಇವ್ರು ಆಕ್ಷೇಪ ಮಾಡ್ತಾರೆ, ಅವ್ರು ಆಕ್ಷೇಪ ಮಾಡ್ತಾರೆ, ಇದು ಅಸುರರಿಗೆ ಮೋಹಕ್ಕೆ ಕಾರಣ ಆಯ್ತು, ಹೀಗ್ಯಾಕೆ ದೇವ್ರು ಮಾಡ್ದ, ಇದಕ್ಕೆಲ್ಲ ಪ್ರಶ್ನೆಗೆ ಎಲ್ಲದಕ್ಕೂ ಎಲ್ಲ ಟೈಮಲ್ಲೂ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ದುಷ್ಟಾನಾಂ ಮೋಹನಾರ್ಥಾಯ ಸತಾಮಪಿತು ಕುತ್ರಚಿತ್. ಸಜ್ಜನರಿಗೂ ಕೆಲವೊಂದು ಸರ್ತಿ ಅವ್ರು ಒಂದ್ಸರ್ತಿ ಡ್ರಾಬ್ಯಾಕ್ ಆದ್ಮೇಲೆನೆ ಚೆನ್ನಾಗಿ ಪುಷ್ ಆಗ್ತಾರೆ. ಅದಕ್ಕೋಸ್ಕರ ಒಂದ್ಸರ್ತಿ ಅವರಿಗೂ ಭ್ರಮೆ ಬರುವ ಹಾಗೆ ಮಾಡಿ ಆಮೇಲೆ ತನ್ನ ನಿಜವಾದ ರೂಪವನ್ನು ತೋರಿಸಿದಾಗ, ಛೇ ನಾನು ಎಂಥ ಭಗವಂತನನ್ನ ಹೇಗೆ ತಿಳ್ಕೊಂಡು ಬಿಟ್ಟೆ ಅಂತ ತುಂಬಾ ಪಶ್ಚಾತ್ತಾಪ ಪಟ್ಟು ಹೆಚ್ಚು ಆಸಕ್ತಿಯನ್ನು ತೋರಿ ಮುಂದೆ ಯಾವತ್ತೂ ಕೂಡ ತಪ್ಪು ಮಾಡಬಾರದು ಅಂತ ನಿಶ್ಚಯ ಮಾಡ್ತಾರೆ. ತಪ್ಪು ಕೂಡ ಕೆಲವೊಂದು ಸರ್ತಿ ಅಂದ್ರೆ ಉದ್ದೇಶಪೂರ್ವಕವಾದ ತಪ್ಪಲ್ಲ, ಜಾರಿ ಬಿದ್ದದ್ದು ಕೂಡ ಅಥವಾ ಹಿಂದೇಟು ಹಾಕಿ ಏನೋ ಅವ್ಯವಸ್ಥೆ ಮಾಡ್ಕೊಂಡದ್ದು ಕೂಡ
ನಾಳೆ ಅವನ ಬದುಕಿಗೆ ಮತ್ತಷ್ಟು ಅದು ಒಳ್ಳೆಯದಕ್ಕೆ ಕಾರಣ ಆಗುತ್ತೆ ಅಂದ್ರೆ ಆ ತಪ್ಪು ಕೂಡ ಒಪ್ಪಿಕೊಳ್ಬೇಕಾದದ್ದೇ. ಹಾಗೆ ಭಗವಂತ ಸತಾಮಪಿ ಕುತ್ರಚಿತ್ ಕೆಲವೊಮ್ಮೆ ಅವರಿಗೂ ಕೂಡ ಮೋಹಕ್ಕೊಳಗಾಗುವ ಹಾಗೆ ಮಾಡ್ತೇನೆ. ಇನ್ನು ಏನು ಅಂದ್ರೆ ಯಥಾಯೋಗ್ಯ ಫಲಾಪ್ರಾಪ್ತಿ, ಮತ್ತೆ ಎಲ್ಲರಿಗೂ ಪೂರ್ಣ ಒಂದೇ ತರ ಹತ್ತತ್ತು ಸೌಟ್ ಗಂಜಿ ಬಡಿಸ್ಲಿಕ್ಕೆ ಆಗುದಿಲ್ಲಲ್ಲ. ಒಬ್ಬನಿಗೆ ಎರಡು ಸೌಟ್ ಗಂಜಿಯಲ್ಲೇ ಸಾಕು ಅನ್ಸುತ್ತೆ, ಅವನಿಗೆ ಗಂಜಿನೇ ಇಷ್ಟ ಇಲ್ಲ ವಸ್ತುತಃ. ಆದ್ರೂ ನೀವು ಹಾಕಿದ್ದೀರಿ ಅಂತ ಮೂಗು ಸಿಂಡರ್ಸ್ಕೊಂಡು ತಿಂತಾ ಇರ್ತಾನೆ. ಇನ್ನೊಬ್ಬನಿಗೆ ಗಂಜಿ ತುಂಬಾ ಇಷ್ಟ, ಅದು ಹತ್ತು ಸೌಟೇ ಸಾಕಾಗ್ಲಿಲ್ಲ ಅವನಿಗೆ, ಇನ್ನೂ ಬೇಕಿತ್ತು. ಹಾಗಾಗಿ ನೀವು ಎಲ್ಲರಿಗೂ ಸಮಾನತೆ ಅಂತ ಅನ್ನೋದನ್ನ ಲೇಬಲ್ ಹಾಕೊಂಡು ತಿರುಗ್ಲಿಕ್ಕೆ ಆಗಲ್ಲ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅವ್ರಿಗೆ ಏನ್ ಬೇಕೋ ಅದನ್ ಕೊಡಿ. ಅವ್ರು ಬರೀ ಅನ್ನ ಎಣ್ಣೆ ಹಾಕೊಂಡು ಉಪ್ಪು ಹಾಕೊಂಡು ಚಟ್ನಿ ಪುಡಿ ಹಾಕೊಂಡು ತಿನ್ನುವರು, ಸರಿ ಅವ್ರಿಗೆ ಅದೇ ಕೊಡಿ. ಆದ್ರೆ ಮನೆಯಲ್ಲಿ ಇದು ನಾನು ಹೇಳ್ತಾ ಇರೋದು ಇಡೀ ದೊಡ್ಡ ವ್ಯವಸ್ಥೆ ಅಂತ ಬಹಳ ದಿವಸದ್ದು ಹೇಳ್ಬೇಕಾದಾಗ, ಯಾವತ್ತೋ ಒಂದ್ ದಿವಸ ನಮ್ಮ ಮನೆಯಲ್ಲಿ ಇರುವ ವ್ಯವಸ್ಥೆನೆ ಎಲ್ಲೂ ಹೊರಗೆ ಹೋಗಿ ಯಾವ ತರಕಾರಿನೂ ತರ್ಲಿಕ್ಕೆ ಆಗ್ತಾ ಇಲ್ಲ, ಲಾಕ್ಡೌನ್ ಆಗಿದೆ, ಎರಡು ದಿವಸ ಗಂಜಿನೇ ಊಟ ಮಾಡಬೇಕಾಯ್ತು, ಮಾಡ್ಬೇಕು. ಇದು ಒಂದ್ ಪರಿಸ್ಥಿತಿಗೆ ಹೊಂದ್ಕೊಂಡು ಮಾಡ್ತಾ ಇರೋದು. ಎಲ್ಲ ವ್ಯವಸ್ಥೆ ಇದ್ದಾಗ್ಲೂ ನಾವು ಹೀಗೆ ಬದುಕಬೇಕು ಅಂತಿಲ್ಲ. ಸರಿಯಾದ ವ್ಯವಸ್ಥೆಯಲ್ಲಿ ಯಾವುದು ಯಾರಿಗೆ ಹೊಂದುತ್ತೋ ಸರಿ ಹೊಂದುತ್ತೋ, ಮಿನಿಮಮ್ ನೂರಕ್ಕೆ ನೂರು ಎಲ್ಲರ ಅಪೇಕ್ಷೆಗಳನ್ನ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗುದಿಲ್ಲ, ಅದರಿಂದಾಗಿ ಇದು ಸಂಸಾರ. ನೂರಕ್ಕೆ ನೂರು ಅವನವನ ಅಪೇಕ್ಷೆಯನ್ನು ಸ್ಯಾಟಿಸ್ಫೈ ಏನು ಬೇಕೋ ಅದನ್ನ ಕೊಡ್ಲಿಕ್ಕೆ ಆಗುದಾದ್ರಿಂದಾಗಿ ಅದಕ್ಕೆ ಮೋಕ್ಷ ಅಂತ ಹೆಸರು. ಅಲ್ಲಿ ಆದ ಪೂರ್ತಿ ತೃಪ್ತಿದಾಯಕವಾದ ಬದುಕನ್ನು ನಡೆಸ್ಲಿಕ್ಕೆ ಆಗುತ್ತೆ, ಇಲ್ಲಿ ನಾವು ಆ ತೃಪ್ತಿದಾಯಕವಾದ ಬದುಕನ್ನು ನಡೆಸ್ಲಿಕ್ಕೆ ಆಗುದೇ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳುವ ದೃಷ್ಟಿಯಿಂದ ಈ ಕಥೆಗಳಲ್ಲಿಯೂ ಕೆಲವೊಂದ್ಸರ್ತಿ ಒಂದಿಷ್ಟು ವಿಷಯ ಎಷ್ಟೇ ಒಳ್ಳೆಯವರಾಗಿದ್ರು ಕೆಲವು ವಿಷಯದಲ್ಲಿ ದಡ್ಡತನ ಇದ್ದೇ ಇರುತ್ತೆ. ಧೃತರಾಷ್ಟ್ರ ತುಂಬಾ ಒಳ್ಳೆಯವನೇ, ಆದ್ರೆ ಮಗನ ವಿಷಯದಲ್ಲಿ ಮಾತ್ರ ಅವನ ನಿರ್ಣಯಗಳು ಯಾವಾಗ್ಲೂ ಫೇಲ್ಯೂರ್ ಆದವು. ಮಗ ಮಕ್ಕಳನ್ನ ಕಳ್ಕೊಂಡ ಮೇಲೇನೆ ಅವನು ಸ್ವಲ್ಪ ಇನ್ನಷ್ಟು ಜ್ಞಾನದ ದಾರಿಯಲ್ಲಿ ಸಾಗಿದ. ಧರ್ಮರಾಜನಿಗೂ ಅನೇಕ ರಾಜ ನೀತಿಗಳನ್ನ ಉಪದೇಶ ಮಾಡಿದ. ಕೊನೆಗೆ ಅದು ಭೀಮನ ಕೆಲಸ ತುಂಬಾ ಇತ್ತು ಅಲ್ಲಿ, ಆ ಭಾವ ಬರ್ಲಿಕ್ಕೋಸ್ಕರ ಕೆಲವೊಂದ್ಸರ್ತಿ ಹರ್ಟ್ ಮಾಡುದು ಅನ್ನೋದು ಪಾಠಕ್ಕೋಸ್ಕರ ಅಂತಿದ್ದಾಗ, ಅರ್ಥ ಆಗದೆ ಇದ್ದಾಗ ಹರ್ಟ್ ಆಗುತ್ತೆ. ಅರ್ಥ ಆದ್ರೆ ಓ ನಮ್ಗೆ ಹೇಳಬೇಕಾದ ಸಂಗತಿ ಇದಿತ್ತು ಅಂತ ಆಮೇಲೆ ಗೊತ್ತಾಗುತ್ತೆ. ಆದ್ರೆ ಹಾಗೆ ನೋಯಿಸುವಾಗ ನಮ್ದು ಅನಿವಾರ್ಯ ಆಗುತ್ತೆ. ಏನ್ರಿ ದೊಡ್ಡವರನ್ನ ಹೀಗ್ ಮಾಡ್ತೀರಿ, ಅವರಿಗೆ ಒಂಚೂರು ಕೂಡ ಬದುಕಿನಲ್ಲಿ ಏನು ಸಂತೋಷ ಪಡ್ಲೇಬಾರ್ದ? ಅಲ್ಲಪ್ಪ, ಬದುಕು ಅಂತ ಅನ್ನೋದು ಸಂತೋಷ ಪಡಬೇಕಾದ ಕಾಲದಲ್ಲಿ ನೋಡಿ ಆಯ್ತು, ಈಗ ಇನ್ನಾದ್ರೂ ಕೂಡ ನಮ್ಮ ಬದುಕಿಗೆ ಒಂದು ವಿರಾಮವನ್ನ ಕೊಡಬೇಕು. ವಿರಾಮ ಕೊಡುವುದು ಅಂದ್ರೆ ಯಾವುದಕ್ಕೆ ಹೆಚ್ಚು ಗಮನ ಕೊಡಬೇಕು ಅಲ್ಲಿಗೆ ಮನಸ್ಸು ಕೊಟ್ಟು ಉಳಿದ ಕಡೆಗಳಿಂದ ನಾವು ಸ್ವಲ್ಪ ಹಿಂದೆ ಇಟ್ಟು ಹಾಕೊಳ್ಬೇಕಿತ್ತು ಮನಸ್ಸಿಗೆ. ಆದ್ರೆ ಆ ಚರಿಯ ನಡೆಸುವಾಗ ತುಂಬಾ ದುಃಖ ಆಗುತ್ತೆ, ಆದ್ರೆ ಅದು ಒಳಿತಿಗೆ ಆಗಿರುತ್ತೆ. ಲೀಲೇಶ ಪರಮಾತ್ಮನ, ಪರಮಾತ್ಮನು ಹೀಗೆ ಕೆಲವೊಂದು ಬಾರಿ ಕೆಲವು ವರ್ತನೆಗಳನ್ನ ಸ್ವಲ್ಪ ಕಠೋರವಾಗಿ ಖಾರವಾಗಿ ಮಾತಾಡ್ಬೇಕಾಗುತ್ತೆ, ನಡೆಸ್ಬೇಕಾಗುತ್ತೆ. ಕೆಲವೊಂದ್ಸರ್ತಿ ಮೌನ ಇರ್ತಾನೆ, ಕೆಲವೊಂದ್ಸರ್ತಿ ಏನಾದ್ರೂ ಆಗ್ಲಿ ಅಂತ ಬಿಟ್ಟುಬಿಡ್ತಾನೆ. ಇದೆಲ್ಲವೂ ಕೂಡ ಆಯಾ ಪ್ರಸಂಗಕ್ಕೆ ಅನುಗುಣವಾಗಿ ಯಥಾಯೋಗ್ಯ ಒಬ್ಬೊಬ್ಬ ವ್ಯಕ್ತಿಯ ವಿದುರನತ್ರ ಬಂದಾಗ ಹೇಳ್ತಾನೆ ಸಂಧಾನಕ್ಕಾಗಿ. ನಾನು ಮಾತಾಡಿದ್ರೆ ದುರ್ಯೋಧನ ಒಪ್ಪಿಕೊಳ್ಳುವುದಿಲ್ಲ ಅಂತ ನನಗ್ ಗೊತ್ತಿದೆ, ನಿನಗ್ ಗೊತ್ತಿದೆ. ಅವನ ಯೋಗ್ಯತೆಯೇ ಅಷ್ಟು, ಆದ್ರೆ ಲೋಕಕ್ಕೆ ನಾನು ಪ್ರಯತ್ನ ಮಾಡ್ಲಿಲ್ಲ ಅನ್ನೋದು ಆಗ್ಬಾರ್ದಲ್ವಾ, ಹಾಗಾಗಿ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೇನೆ. ನೀವು ಅಕಸ್ಮಾತ್ ಯೋಗ್ಯತೆಯನ್ನು ಮೀರಿ ಪ್ರಯತ್ನ ಮಾಡಿದ್ರೂ ನಮ್ಮ ಪಡ್ಕೊಳ್ಳುವ ಸಾಮರ್ಥ್ಯ ಅಷ್ಟೇ ಅಂತಾದ್ರೆ ಅದಕ್ಕಿಂತ ಹೆಚ್ಚು ಅಯೋಗ್ಯ ಮಿಚ್ಛನ್ ಪುರುಷ ಪತತ್ತೇವನ ಸಂಶಯ, ತನ್ನ ಬಲ್ಬಿಗೆ ಹೆಚ್ಚು ಇರ್ಲಿ ಹೆಚ್ಚು ಬೆಳಕು ಬರಲಿ ಅಂತ ಜಾಸ್ತಿ ವೋಲ್ಟೇಜಿನ ಕರೆಂಟ್ ಪಾಸ್ ಮಾಡಿದ್ರೆ ಬರ್ಸ್ಟ್ ಆಗುತ್ತೆ ಹೊರತು ಬೆಳಕೇನ್ ಜಾಸ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 100 ವೋಲ್ಟೇಜ್ ಅಂದ್ರೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿ, ಅದು 10 ವೋಲ್ಟೇಜ್ ಆದ್ರೆ ಅದಕ್ಕೆ ವ್ಯವಸ್ಥೆ ಮಾಡಿ, 0 ವೋಲ್ಟೇಜ್ ಆದ್ರೆ ಅದಕ್ಕೆ ವ್ಯವಸ್ಥೆ ಮಾಡಿ, 4000 ವೋಲ್ಟೇಜ್ ಆದ್ರೆ ಅದಕ್ಕೆ ವ್ಯವಸ್ಥೆ ಮಾಡಿ. ಎಲ್ಲದಕ್ಕೂ ಒಂದೇ ತರದ ವ್ಯವಸ್ಥೆ ಆಗುದಿಲ್ಲ, ಅದಕ್ಕೆ ಅದಕ್ಕೆ ಬೇಕಾದ ಸ್ಟೆಪ್ಲೈಸರ್ಗಳು ಸಮಯಕ್ಕೆ ನೋಡ್ಕೊಂಡು ಹೇಗೆ ಹೇಗೆ ವ್ಯವಸ್ಥೆ ಮಾಡ್ಬೇಕು ಅಂತ ಅನ್ನೋದು ನಮ್ಮ ನಮ್ಮ ಪರಿಸ್ಥಿತಿಯನ್ನ ಗಮನಿಸಿ ಅನುಭವದಿಂದ ಕಂಡುಕೊಳ್ಬೇಕಾದ ದಾರಿ ಹೊರತು ಅದೆಲ್ಲವನ್ನು ಶಾಸ್ತ್ರ ಹೀಗ ಹೀಗೆ ಹೀಗೆ ಮಾಡ್ಬೇಕು, ಒಬ್ಬನಿಗೆ ಹೇಳಿದ ನಿಯಮ ಇನ್ನೊಬ್ಬನಿಗೆ ತಪ್ಪಾಗಬಹುದು. ಎಲ್ಲರಿಗೂ ಒಂದೇ ತರದ ಟೊಪ್ಪಿ ಮೊದಲು ಹೊಲ್ಸಿಟ್ಬಿಡುದು, ಎಲ್ಲರ ತಲೆಯನ್ನಾದ್ರೂ ಹೊಗ್ಗಿಸುವುದು, ಯಾರದು ಹೋಗುತ್ತೋ ಅವರಿಗೆ ಸುಮ್ಮನೆ ಬಿಟ್ಬಿಡುದು, ಉಳಿದವರಿಗೆ ಕಮ್ಮಿ ಇದ್ರೆ ತಲೆಗೆ ಒಂದಿಷ್ಟು ಸಿಮೆಂಟ್ ಹಚ್ಚಿಬಿಡುದು, ಹೆಚ್ಚಿದ್ರೆ ತಲೆ ಕೆತ್ತು ಬಿಡುದು, ಹೀಗೆ ಯಾವ್ದು ಮಾಡಿದ್ರು ಅದು ಸರಿ ಹೋಗಲ್ಲ. ಹಾಗಾಗಿ ನಾವು ತಲೆಗೆ ಸರಿಯಾಗಿ ಟೋಪಿ ಹೊಲಿಬೇಕು ಹೊರತು ಟೋಪಿನ ಹೊಲ್ದಿಟ್ಕೊಂಡು ತಲೆ ಕೆತ್ತುವ ಕಾರ್ಯಕ್ರಮ ಅಲ್ಲ ಅನ್ನೋದು ಯಥಾಯೋಗ್ಯಂ ಯಥಾಯೋಗ್ಯ ಫಲಪ್ರಾಪ್ತಿ ಲೀಲೇಶ ಪರಮಾತ್ಮನಃ. ಹೀಗೆ ಪರಮಾತ್ಮನ ಅನೇಕ ಲೀಲೆಗಳನ್ನ
ನಾವು ಕೃಷ್ಣನಾಗಿ ರಾಮನಾಗಿ ಕೇವಲ ಒಬ್ಬ ಆದರ್ಶ ಮಾನವ ಅಂತ ಯಾಕೆ ತಗೊಳ್ಬಾರ್ದು ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ತಗೊಳ್ಬೇಕು ಆದರ್ಶ ಮಾನವ ಅಂತ, ಅದು ನಾಟಕದ ಪಾತ್ರದಲ್ಲಿ ತಗೊಳ್ಬೇಕು. ಆದ್ರೆ ನಾಟಕದಿಂದ ಹೊರಗೆ ಬಂದ ಮೇಲೂ ಕೂಡ ಆತ ರಾವಣ ಹೆಣ್ಣು ಮರಳವನು, ಅವನನ್ನ ಹೊಡೆದಾಕಿ ಬಡದಾಕಿ ಅವನ ಎಲ್ಲಾ ಹೆಣ್ಮಕ್ಳನ್ನ ಎಳ್ಕೊಂಡು ಹೋಗುವನು ಅಂತ ಅವನ ಮೇಲೆ ದಾಳಿ ಮಾಡುವುದಲ್ಲ. ಅವನ ನಿಜ ಸ್ವರೂಪ ಏನು? ರಾವಣ ಪಾತ್ರ ಮಾಡುವವನು ಬಹಳ ಮನಸ್ಸಿನಲ್ಲಿ ಹೆಣ್ಮಕ್ಳಿಗೆ ಗೌರವ ಕೊಡೋನು ಇರ್ತಾನವನು. ಆಗ ನಾವು ಅವನ ನಿಜ ಗುಣವನ್ನೇ ತಿಳ್ಕೊಳ್ಬೇಕು. ಆಗ ನಾಟಕದ ಪಾತ್ರದಲ್ಲಿ ಮಾತ್ರ ಹಾಗಿರ್ಬಾರ್ದು ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ರಾವಣನ ಪಾತ್ರದಿಂದ ಕಲಿಬೇಕು. ಅವನು ಹೊರಗೆ ಬಂದ್ಮೇಲೆ ಇಲ್ಲರಿ ಪಾತ್ರದಲ್ಲಿ ಮಾತ್ರ ಹಾಗೆ ಮಾಡ್ತಾನಲ್ವಾ, ಅವನ್ ಜೀವನದಲ್ಲಿ ಒಂದು ದಿವಸ ಅಂತ ತಪ್ಪು ಮಾಡಿದವನಲ್ಲ, ಒಂದು ಆಸೆ ಬುರುಕ ಅಲ್ಲ, ಒಂದು ವಿಷಯಕ್ಕೆ ಯಾವತ್ತು ಕೂಡ ಇನ್ನೊಬ್ಬರ ಹತ್ರ ಕೈ ಚಾಚುವವನಲ್ಲ ಅಂತ ಅವನ ನಿಜವಾದ ವಿಷಯವನ್ನ ತಿಳ್ಕೊಳ್ಳೋದೇ ಒಬ್ಬ ನಾಟಕದಿಂದ ಹೊರಗ್ ಬಂದ ಮೇಲೂ ಆ ವಿಷಯವನ್ನ ಸರಿಯಾಗಿ ಅರಿತುಕೊಳ್ಬೇಕು ಅಂತ ಪ್ರಯತ್ನಿಸುವವನ ಬದುಕು ಸಾರ್ಥಕವಾಗುತ್ತೆ. ಹಾಗಾಗಿ ಗೀತೆಯಲ್ಲಿ ಅನೇಕ ಮಾತುಗಳು ಬಂದದ್ದನ್ನ ಮುಂದೆ ಆಚಾರ್ಯರು ಇದರ ಬಗ್ಗೆ ಎಚ್ಚರ ಕೊಡುತ್ತಾರೆ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ ಅಂತ ತಿಳ್ಕೊಳ್ಬೇಕಾದದ್ದೇ ಯಾವುದು ಅದನ್ನೇ ನಾನು ಹೇಳುತ್ತೇನೆ. ನಾನು ಈ ಜಗತ್ತನ್ನ ನಡೆಸುವುದು ಹೇಗೆ ಅಂದ್ರೆ, ಈಗ ರಾಮ ಕೃಷ್ಣ ಈ ಅವತಾರಗಳಲ್ಲಿ ಕೆಲವೆಲ್ಲ ವೈರುಧ್ಯ ಕಾಣುವ ಘಟನೆಗಳಿದ್ದಾಗ ಅದಕ್ಕೆ ತಾನೇ ಕೃಷ್ಣ ಗೀತೆಯಲ್ಲಿ ಏನ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ ಅನ್ನೋದನ್ನ ಆಚಾರ್ಯರು ಈ ಮಾತುಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಅದನ್ನ ಮತ್ತೆ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ್ಸ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೀಷಿತಾ ನಶ್ಯಂತ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಶ್ರೀಕೃಷ್ಣಾರ್ಪಣಮಸ್ತು.